ಆದಾಗಲೂ ಕೂಡ ಜ್ಞಾನ, ತತ್ವಜ್ಞಾನ, ವಿಜ್ಞಾನ, ಅಸ್ತಿತ್ವವಾದ ಈ ರೀತಿಯ ಈ ಫಿಲಸಾಫಿಕಲ್ ಅನ್ನಬಹುದಾದ ವಿಷಯಗಳ ಬಗ್ಗೂ ಬರೆದಿದ್ದೇನೆ. ಮತ್ತು ನಿಮ್ಮ ಲೇಖನಗಳಲ್ಲಿ, ಬರಹಗಳಲ್ಲಿ ಆಗಾಗ ಫಿಲಾಸಫಿ ಕಾಣಿಸ್ಕೊಡುತ್ತೆ. ಈ ಸತ್ಯದ ಕುರಿತಾಗಿ ಈ ಫಿಲಾಸಫರ್ಸ್ ಮತ್ತು ಲಿಟ್ರೇಚರ್ಸ್ ಅಥವಾ ಫಿಲಾಸಫಿ ಮತ್ತು ಲಿಟ್ರೇಚರ್ ಈ ಮಧ್ಯದಲ್ಲಿ ಒಂದು ಚರ್ಚೆ, ಒಂದು ಡಿಬೇಟ್, ಒಂದು ಸಂವಾದ ಲಗಾಯತಿನಿಂದ ನಡೆದುಕೊಂಡು ಬಂದಿರೋದು. ಈ ಕುರಿತು ನೀವು ಈ ತಾತ್ವಿಕತೆಯನ್ನು, ಫಿಲಾಸಫಿಯನ್ನು ಮತ್ತು ಸಾಹಿತ್ಯವನ್ನು ಒಟ್ಟಾರೆ ಗ್ರಹಿಸುವ ರೀತಿಯ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಅನ್ನೋದು ಒಂದು. ಅದಕ್ಕೊಂದು ಸಣ್ಣ ಉಪ ಪ್ರಶ್ನೆ ಅಂತಂದರೆ, ನಿಮ್ಮ ಬಗ್ಗೆ ಬಂದ ಒಂದು ಲೇಖನದಲ್ಲಿ ನಾನು ನೋಡಿದ ಹಾಗೆ ನೀವು ಒಂದು ಸಂದರ್ಭದಲ್ಲಿ ಸಾಕ್ರಟೀಸ್ ಬಗ್ಗೆ ಒಂದು 2000 ಪುಟಗಳನ್ನು ನೀವು ಬರೆದು ಆಮೇಲೆ ಅದನ್ನು ಹರಿದು ಹಾಕಿದಿರಿ ಅಂತ ಹೇಳಿ, ಎರಡು ಸಾವಿರ ಸಾಲುಗಳನ್ನು ಹರಿದು ಹಾಕಿದಿರಿ. ನೀವು ನಂತರ ಹರಿದು ಹಾಕದೇ ಇದ್ರೆ ಚೆನ್ನಾಗಿತ್ತೇನು ಅಂತ ನೀವು ಅಂದ್ಕೊಂಡ್ರೆ ಏನು ಅಂತ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳೋಣ ಅಂತ. ಸತ್ಯ ಎನ್ನುವ ಕಲ್ಪನೆ ಬಗ್ಗೆ ಫಿಲಾಸಫಿ ಏನು ಹೇಳ್ತಾ ಇದೆ, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಮ ಪ್ರಶ್ನೆ. ಇದರ ಬಗ್ಗೆ ನಾಳೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಪೋಸ್ಟ್ಪೋನ್ ಮಾಡೋಣ. ಸತ್ಯ ಅಂದರೆ ಏನು ಅನ್ನೋದು ಅದು ಭಾಳ ಗಹನವಾದಂಥ ಒಂದು ಸಂಗತಿ. ಇದು ನಾಳೆ ನಮ್ಮ ಯೂನಿವರ್ಸಿಟಿಗೆ ಬಂದು ಅದರಲ್ಲೇ ಆರಂಭ ಮಾಡೋಣ ಸತ್ಯ ಅಂದರೆ. ಈಗ ಸಾಕ್ರಟೀಸ್ ಬಗ್ಗೆ ಅಲ್ಲ, ನನ್ನ ಫಿಲಾಸಫಿಕಲ್ ಕನ್ಸರ್ನ್ಸ್ ಬಗ್ಗೆ ನಾನು ಮಾತಾಡ್ಬೋದು. ಯಾಕೆ ಫಿಲಾಸಫಿ ಅಂತ ಎಲ್ಲ ಒಂದು ಪದ್ಯ ಕೂಡ ಬರೆದಿದ್ದೆ ನಾನು ಫಿಲಾಸಫಿ ಬಗ್ಗೆ. ಅಂದರೆ ತತ್ವಜ್ಞಾನವನ್ನು ಹುಡುಕಿಕೊಂಡು ಮನೆ ಬಿಟ್ಟವರಿದ್ದಾರೆ, ಮಡಲಿಯನ್ನು ಬಿಟ್ಟವರಿದ್ದಾರೆ, ಮಠ ಬಿಟ್ಟವರಿದ್ದಾರೆ, ಎಲ್ಲೆಲ್ಲೋ ಹೋದವರಿದ್ದಾರೆ ಅಂತ ಪದ್ಯದಲ್ಲಿ ಬರುತ್ತೆ. ಯಾಕಂದರೆ ಇಟ್ಸ್ ಸೋ ಫ್ಯಾಸಿನೇಟಿಂಗ್. ನೀವು ತತ್ವಜ್ಞಾನಿ ಆಗಿಬಿಟ್ರೆ ನಿಮಗೆ ಮತ್ತೆ ಇನ್ನೇನು ಬೇಕು ಅಂತ ಅನಿಸೋದಿಲ್ಲ ನಿಮಗೆ. ಸೊ ಅದರಲ್ಲಿ ಒಂದು ಆಕರ್ಷಣೆ ಇದೆ. ಎಲ್ಲ ಆಕರ್ಷಣೆ ಒಂದು ಅಪಾಯ ಕೂಡ ಇದೆಯಲ್ಲ. ಸೊ ಇದರ ಅಪಾಯ ಅಂದರೆ ಆಮೇಲೆ ಅವನು ಸಮಾಜ, ನಾವು ಕಲ್ಪಿಸುವಂಥ ಸಮಾಜ ಇದೆಯಲ್ಲ ಅದಕ್ಕೆ ಬಹಿರ್ಮುಖಿಯಾಗಿ ಬಿಡ್ತಕ್ಕ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅವನ ಸಮಾಜದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ಅವನ ಆಲೋಚನೆ ಫಿಲಾಸಫಿ ನಾವು ಈಸ್ ಆಲ್ವೇಸ್ ಅದೇನು ಮಾಡ್ತಾ ಇದ್ದೀವಿ, ಎಲ್ಲವನ್ನು ಯಾವುದನ್ನು ಕನ್ಕ್ಲೂಷನ್ಗೆ ತರೋದಿಲ್ಲ, ಅದಕ್ಕೆ ಬಿಡೋಲ್ಲ. ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರುತ್ತೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತೀನಿ ನಿಮಗೆ ಎಲ್ಲೂ ರೆಸ್ಟ್ ಸಿಗದಾಗೆ ಮಾಡ್ತೇವೆ ಫಿಲಾಸಫಿಯನ್ನು. ಸೊ ನೀವು ಯಾವುದೇ ಒಂದು ಸಾಮಾಜಿಕ ಒಂದು ಸಮಸ್ಯೆಯನ್ನು ತಗೊಂಡು ಫಿಲಾಸಫರ್ನ ಕೇಳಿ ಉಪಯೋಗನೇ ಇಲ್ಲ. ಯಾಕೆಂದರೆ ಅವನದರ ಕೂಡ ನಿಮ್ಮನ್ನು ಕೂತ್ಕೊಳ್ಳಿ ಜಿಜ್ಞಾಸ ಶುರು ಮಾಡಿದರೆ ಅನೆಂಡಿಂಗ್ ಆಗಿ ನಡೀತಾನೆ ಇರುತ್ತೆ. ಕನ್ಕ್ಲೂಷನ್ ಎಲ್ಲ ಸಾಕ್ರಟೀಸ್ ಅಂತವನೇ ಅವನು ನನ್ನ ಬಗ್ಗೆ ಕಟ್ಟುಕತೆಗಳೆಲ್ಲ ಇವೆ. ಕಟ್ಟುಕತೆಗಳು ಸತ್ಯಕತೆಗಳಲ್ಲ, ಆದರೆ ಕಟ್ಟುಕತೆಗಳ ಹಿಂದೆ ಒಂದು ಥರ ಸತ್ಯವೂ ಇದೆ. ಜನರನ್ನೆಲ್ಲ ಯಂಗ್ ಪೀಪಲ್ನ ಅವರನ್ನೆಲ್ಲ ಕರೆದು ಬರೀ ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಂಥ ಕಡೆಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ ಅಲ್ಲಿ ಹೋಗಿ ಏನು ಮಾಡ್ತೀನಿ, ನಾನು ಏನೋ ಒಂದು ಅದರ ಬಗ್ಗೆ ಇವನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿ ಅದೇನು ಹಾಗಂದರೆ ಅವನು ಚರ್ಚೆ ಕೇಳೋರು ಇವನ ಕೆಲಸ ಬೇರೆ ಏನು ಕೆಲಸ ಇರಲಿಲ್ಲ ಅವನಿಗೆ. ಅವನು ಹೆಂಡತಿಗೆ ಅದ್ರ ಮೇಲೆ ಒಂದು ಸಿಟ್ಟು ಬಂದು ಒಂದು ದಿವಸ ಅವನ ತಲೆ ಮೇಲೆ ತಣ್ಣೀರು ಎರೆದಿದ್ದರು ಅಂತೆಲ್ಲ ಕತೆ ಇರಲಿ. ಸೊ ಸಾಕ್ರಟಿಕ್ ಫಿಲಾಸಫಿ ಅಂತದ್ದು ನೋಡಿ ಅದು. ಆದರೆ ಅನಾಲಿಟಿಕ್ ಫಿಲಾಸಫಿ ಅಂತ ಇನ್ನೊಂದು, ಅದು ಅದು ಕನ್ಕ್ಲೂಷನ್ ಕಡೆಗೆ ನಿಮ್ಮನ್ನು ಕೊಂಡೊಯ್ದು ಅನಾಲಿಸಿಸ್ ಮಾಡ್ತಾ ಕೊಂಡೊಯ್ತದೆ. ಆದರೆ ಇಟ್ ಇಸ್ ನಾಟ್ ಕನ್ಸಿಡರ್ ಟು ಬಿ ವೆರಿ ಹೈ ಗ್ರೇಟ್ ಫಿಲಾಸಫಿ, ಅನಾಲಿಟಿಕ್ ಫಿಲಾಸಫಿ. ಅದು ವಿಜ್ಞಾನದ ಒಂದು ಭಾಗವಾಗಿ ಬರುತ್ತೆ ಅಂತ ಇಟ್ಕೊಂಡೆ. ಸೊ ಇಂಥದ್ದನ್ನೆಲ್ಲ ಯಾ ನನಗೆ ಇದರಲ್ಲಿ ಆಸಕ್ತಿ ಬರಲಿಕ್ಕೆ ಶುರುವಾದ್ದು ಹಲವು ಕಾರಣಗಳಿಂದ. ಒಂದು, ನನ್ನ ಕೆಲವು ಕಲೀಗ್ಸ್ ಇದ್ದರು ಕೇರಳದಲ್ಲಿ, ಅವರು ಬರೀ ಸಾಹಿತ್ಯ ಮಾತ್ರಲ್ಲ, ಅವರಿಗೆ ಈ ಫಿಲಾಸಫರ್ಸ್ ಎಲ್ಲ ಬಹಳ ಇಷ್ಟ ಇದ್ದರು. ಅವರು ಶಾಪೆನ್ಹಾವರ್, ಆಮೇಲೆ ಗೆಥೆ,
ಇಂಥವ್ರನ್ನೆಲ್ಲ ಓದಿಕೊಂಡವರು, ಅವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಸೊ ನನಗೆ ಆ ಹೆಸರುಗಳೆಲ್ಲ ಅವರಿಂದ ಹೊರಮೂಲಕ್ಕೆ ಬಂತು. ಸೊ ಇದನ್ನೆಲ್ಲ ಓದಿದ್ರೆ ಒಳ್ಳೇದು ಅಂತ ಅದನ್ನು ಅನಿಸಿತು. ಕೆಲವೆಲ್ಲ ನಾನು ಇಡೀಯಾಗಿ ಅವರನ್ನ ಸ್ಟಡಿ ಮಾಡಲಿಲ್ಲ, ಆದರೆ ಓದ್ತಾ ಇದ್ದೆ ಅಲ್ಲಲ್ಲಿ ಅಲ್ಲಲ್ಲಿ ಅವರ ಪ್ರಾಮುಖ್ಯ ಸಂಗತಿಗಳೇನು ಅರಿತುಗಳು ಆಗುತ್ತಾ ಇತ್ತು. ಆಮೇಲೆ ಹೈದರಾಬಾದಿಗೆ ಬಂದು ಭಾಷಾ ವಿಜ್ಞಾನದಲ್ಲಿ ನನ್ನ ಇದು ಪಿ ಎಚ್ ಡಿ. ಸೊ ಅದಕ್ಕೆ ತೊಡಗಿದೆ. ಆಗ ಚಾಮ್ಸ್ಕಿಯ ಒಂದು ಸಿದ್ಧಾಂತ, ಟ್ರಾನ್ಸ್ಫರ್ಮೇಷನ್ ಜನರೇಟಿವ್ ಗ್ರಾಮರ್ ಅನ್ನೋದು ಆಗ ತಾನೇ ಬರ್ತಾ ಇತ್ತು. ಎಲ್ಲ ಎವ್ರಿಬಡಿ ವಾಸ್ ಎಕ್ಸೈಟೆಡ್ ಅಬೌಟ್ ಇಟ್. ಏನದು ಏನು ಕಲಿಯೋಣ, ನನಗೂ ಕೂಡ ಭಾಳ ಆಸಕ್ತಿ ಇತ್ತು. ನಾನು ಆ ಮೂಲಕ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಇದು ಅದರಲ್ಲೂ ಕೂಡ ಲಾಟ್ ಆಫ್ ಫಿಲಾಸಫಿ ಇದೆ, ತತ್ವಜ್ಞ ಇದೆ, ಆಮೇಲೆ ಮನಃಶಾಸ್ತ್ರ ಇದೆ, ಮನೋವಿಜ್ಞಾನ ಇದೆ, ಇದೆಲ್ಲ ಮಾನವ ಶಾಸ್ತ್ರ ಇದೆ. ಸೊ ಅದೊಂಥರದಲ್ಲಿ ಎಲ್ಲವನ್ನು ಒಳಗೊಳ್ಳುವಂಥ ಒಂದು ಫಿಲಾಸಫಿ ಆಗಿತ್ತು ಚಾಮ್ಸ್ಕಿದು. ಸೊ ಇದರ ಅದನ್ನು ಇನ್ನಷ್ಟು ಆಸಕ್ತಿ ಬಂದು ಶುರು ಮಾಡ್ತಾ ಇದ್ದೀನಿ. ನಂತರ ಹೀಗೆ ಮನಸ್ಸು ತರೀತಾ ತರೀತಾ ಕಿಟಕಿಗಳು ಒಂದರಿಂದ ತರೀತಾ ತರೀತಾ ಅವರು ಒಂದು ಇನ್ನೊಂದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಹೀಗೆ ಹೋದ. ಸೊ ನನ್ನ ಇದು ಆಸಕ್ತಿ ಅದು. ನನ್ನೊಟ್ಟಿಗೆ ಓದುವನೊಟ್ಟಿಗೆ ಸಂಭಾಷಣೆ ಮಾಡಲು ಕಂಡಿದ್ದ ನನಗೆ. ಈಗ ನಿಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸುವಾಗ ಎರಡು ವಿಧಾನವನ್ನು ಇವತ್ತು ಕಂಡೆವು ನಾವು. ಒಂದು ಹಾಡಿನ ಮೂಲಕ ಸಂಗೀತದ ಸ್ಪರ್ಶ ಕೊಟ್ಟು, ಇನ್ನೊಂದು ಮಾತಿನ ದಾಟಿಯಲ್ಲಿ. ನಾವು ಹೇಗೆ ಕೂತ್ಕೊಂಡು ಹತ್ತಿರ ಹತ್ತಿರ ಮಾತಾಡ್ತೇವೆ ಅದೇ ದಾಟಿಯಲ್ಲಿ, ದ ಸ್ಪೀಕಿಂಗ್ ವಾಯ್ಸ್ ಆ್ಯಂಡ್ ದ ಸಿಂಗಿಂಗ್ ವಾಯ್ಸ್. ಇದು ನೀವು ನಿರ್ದಿಷ್ಟವಾಗಿ ನಿಮ್ಮದು ವಾಯ್ಸ್ ಯಾವುದು, ಸಂಗೀತ ಮೂಲಕ ಪ್ರಸ್ತುತಪಡಿಸಲು ನಿಮಗೆ ಇಷ್ಟವಾಯ್ತು ಅಂತ. ನನ್ನ ಮುಖ್ಯಧಾರೆ ಇರೋದು ನನ್ನ ಇದೆ ಇದೆ ಯಾವುದು ನಮ್ಮ ನುಡಿ ಕನ್ನಡ ಇದೆಯಲ್ಲ, ಮಾತಿನ ಕನ್ನಡ, ಅದರಲ್ಲಿ ಕವಿತೆ ಬರೆಯೋದೇ ನನಗೆ ನನ್ನ ಮುಖ್ಯ ಇದು. ಕೆಲವೊಮ್ಮೆ ಹಾಡುಗಳನ್ನು ಬರೆಯೋದಕ್ಕೆಂದರೆ ಕೆಲವೊಮ್ಮೆ ಕೆಲವು ಬದಲಾವಣೆಗಳು ನನಗೆ ಬೇಕು ಅಂತ ಅನ್ನಿಸ್ತದೆ. ಕೆಲವೊಂದು ಹಾಡಿನ ರೀತಿಯಲ್ಲಿ ಕೆಲವು ಭಾವಸ್ಫೂರ್ಣಗಳು ಬಂದಾಗ ಅದನ್ನು ಹಾಡಿನ ರೀತಿಯಲ್ಲಿ ಬರೆಯೋಣ ಅಂತ ಅನಿಸುತ್ತಿದೆ ನನಗೆ. ಸೊ ನನಗೆ ಯಾವುದು ವರ್ಜಿ ಅಲ್ಲ, ವರ್ಜಿ ಅಂತ ನನಗೆ ಅನಿಸೋದಿಲ್ಲ. ಎಲ್ಲವೂ ಸ್ವೀಕಾರಿವೆ, ಎಲ್ಲವನ್ನು ಒಳಗೊಳ್ಳೋ ಸ್ವಭಾವ ಇದೆ ನನಗೆ. ಕೆಲವೊಮ್ಮೆ ಕೆಲವೊಂದು ನಾನು ಟೀಕ್ಸಿದ್ದು ಇರ್ಬೋದು, ಆದರೆ ಅದು ಅಲ್ಲ ಸೀಮಿತವಾದಂಥ ಸಂಗತಿಗಳು. ಒಟ್ಟು ಧೋರಣೆಯಲ್ಲಿ ನಾನು ಎಲ್ಲವನ್ನು ಸ್ವೀಕರಿಸೋ ವ್ಯಕ್ತಿ. ನನಗೆ ಹಳೆಗನ್ನಡ ನಡುಗನ್ನಡ ಇದೆಲ್ಲ ಬಹಳ ಆಸಕ್ತಿ ಇದೆ, ನಾನು ಅವುಗಳನ್ನೆಲ್ಲ ಗೌರವಿಸುವಂಥ ಮನುಷ್ಯ. ಆದರೆ ಇವತ್ತು ನಾವು ಬಾಮಿನ ಚರಿತ್ರದಲ್ಲಿ ಬರೆಯೋ ಹಾಗಿಲ್ಲ, ಇದೇ ಸಮಸ್ಯೆ ಆಯಿತಾ. ನಾನು ಬಹುಶಃ ಆ ಕಾಲದಲ್ಲಿ ಹುಟ್ಟುತ್ತಿದ್ದರೆ ನಾನು ಅದೇ ಥರ ಬರೀತಿದ್ದೆ, ಆದರೆ ಆ ಕಾಲದ ವ್ಯಕ್ತಿ ಅಲ್ಲಲ್ಲ ನಾನು. ಈ ಕಾಲದಲ್ಲಿ ನಾನು ವರ್ಷಪದಿಯಲ್ಲಿ ಆ ಸಾಂಗತ್ಯದಲ್ಲಿ ಬರೆದು ಸರಿಯಾಗೋದಿಲ್ಲ. ಯಾಕೆಂದರೆ ಅವಕ್ಕೆಲ್ಲ ಒಂಥರದ ಆ ಕಾಲದ ಒಂದು ಪರಿಮಳ ಅಂತ ಬೇಕಾದ್ರೆ, ಸೊಗಡು ಅಂತ ಅಂದರೆ ಏನು ಬೇಕಾದ್ರು ಅಥವಾ ಛಾಯೆಯೋ ಅದು ಬಂದುಬಿಟ್ಟಿದೆ. ಸೊ ನೀವು ಇವತ್ತು ಸಾಂಗತ್ಯದಲ್ಲಿ ನೀವು ಬರೆದರೆ ಅದು ಭರತೇಶ್ವ ಈ ವೈಭವದ ನೆನಪು ಮಾಡ್ತಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಸೊ ಅದರಿಂದ ಇವತ್ತಿನ ಕನ್ನಡ ಗದ್ಯಕ್ಕೆ ಸಮೀಪವಾದಂಥ ಕನ್ನಡವೇ ಆಗಬೇಕು ನಮ್ಮ ಪತ್ತಿ ಬೇರೆ ದಾರಿ. ಅಥವಾ ಭಾವನೆಗಳ ಮೂಡು ಬಿಸಿಗೆ ಇಲ್ಲದೆ ಒಂದೇ ಥರದ ರಾಗ ಅಲ್ಲ ಅದು. ಹಾಗೆ ನನ್ನ ಮನಸ್ಸಿಗೆ ಹಾಗೆ ಬಂದಿದೆ, ಅದರಿಂದ ಹೆಚ್ಚು ಪರಿಣಾಮ ಆಗುವುದಿಲ್ಲ. ಇವತ್ತಿನ ಸಭೆಯಲ್ಲಿ ಜನರು ಬಂದಿದ್ದು ಹೆಚ್ಚು ಪರಿಣಾಮಕಾರಿ ಆಯಿತು. ಹೆಚ್ಚಿನಾಗಿ ನಂಬೆ ಕವಿಗಳು ತಮ್ಮ ಕವಿಗೋಷ್ಠಿಯಲ್ಲಿ ಪ್ರೆಸೆಂಟ್ ಮಾಡುವಂಥ ಕ್ರಮ ನನಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆಗುವುದಿಲ್ಲ. ಒಪ್ಪಿದೆ ಒಪ್ಪಿದೆ. ಅದು ಈ ಆಧುನಿಕ ಕವಿತೆಗಳನ್ನು ಹೇಗೆ ಓದೋದು ಅಂತ ನಾವು ಇನ್ನೂ ಅದರಲ್ಲಿ ಪಳಗಿಲ್ಲ ನಾವು. ಅದು ಕವಿಯೇ ತನ್ನ ಕವಿತೆಗಳನ್ನು ಓದುವಾಗ ಅದೇ ಚೆನ್ನಾಗಿರಬೇಕು ಅಂತಲೇನೇ ಇಲ್ಲ. ಅದು ಬೇರೆ ಜನ ಅದನ್ನು ಹೆಚ್ಚು ಚೆನ್ನಾಗಿ ಓದ್ಬೋದು. ಅದೇ ಅದೇ ನೀವು ಹೇಳಿದಾಗ ಇವತ್ತು ಓದಿದ ಕವಿಗಳೆಲ್ಲ ಚೆನ್ನಾಗಿ ಓದಿದ್ದರು. ಇದೊಂದು ಪ್ರಶ್ನೆಗಿಂತ ನನ್ನ ಅನುಮಾನ ಮತ್ತೆ ಪರಿಹರಿಸ್ಕೋಸ್ಕರ ಕೇಳ್ತೀನಿ. 20ನೇ ಶತಮಾನದಲ್ಲಿ ನವೋದಯ ಆದ್ಮೇಲೆ ನವೋದಯ ಅದರಲ್ಲೂ ಮುಖ್ಯವಾಗಿ ಹೇಳಿದ್ರೆ ಈ ರಾಜಕೀಯ ಬಹಳ ಮುಖ್ಯವಾದ ಒಂದು ವಸ್ತು ಆಯಿತು. ರಾಜಕೀಯ, ರಾಜಕಾರಣ, ರಾಜಕೀಯ ವ್ಯವಸ್ಥೆ, ಅದು ನಮ್ಮ ಮೇಲೆ ಬೀರ್ತಾ ಇರುವ ಪ್ರಭಾವ, ರಾಜಕೀಯ ನಾಯಕರು ಇವೆಲ್ಲರೂ ಕೂಡ ಬಹುಶಃ ಅಷ್ಟು ಗಾಢವಾಗಿ ರಾಜಕೀಯದಿಂದ ತಲೆ ತೆಗೆದುಕೊಂಡವರು ಬಹುಶಃ ಹಿಂದೆ ಯಾರೂ ಇರಲಿಲ್ಲ.
ಬೇರೆ ಬೇರೆ ಸೂಕ್ಷ್ಮ ರೂಪದಲ್ಲಿ ಕುಮಾರ ವ್ಯಾಪ್ತಲು ಕಾಣೋ ರಾಜಕೀಯ ಇವೆಲ್ಲಕ್ಕೂ ಬೇರೆ ಬೇರೆ ಇವತ್ತಿನ 20ನೇ ಶತಮಾನ ಅದು ನೆಹರು ಯುಗದ ಇದರಿಂದ ಪ್ರಾರಂಭವಾದ ಒಂದು ರಾಜಕೀಯ ಅದೇ ಅದಕ್ಕೆ ಅಡಿಗರು ಏನು ಮಾಡಿದರು ಒಂದು ವ್ಯಂಗ್ಯವನ್ನು ಒಂದು ಮೋಡ ಉಪಯೋಗಿಸ್ಕೊಂಡ್ರು ಚುಚ್ಚುತ್ತೆ ನೆಹರು ನಿವೃತ್ತರಾಗಿರಲು ಒಂದು ಪದ್ಯದಲ್ಲಿ ತಗೊಂಡ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಚುಚ್ಚುತ್ತಾರೆ ಬಹುಶಃ ನೇರವಾಗಿ ಹೇಳೋದಕ್ಕಿಂತ ಹೀಗೆ ಚುಚ್ಚಿದ್ರೇ ಒಂದು ರೀತಿ ಈ ರಾಜಕಾರಣಿಗಳ ಅನಿಸಿದವರಿಗೆ ಅವರ ಕಾರಣಕ್ಕೆ ಒಂದು ಟಾಕ್ಬೋದು ಅಂತ ಒಂದು ಕಲ್ಪನೆ ಇರ್ಬೋದು ನನಗೆ ಗೊತ್ತಿಲ್ಲ ದಟ್ ಮೀನ್ಸ್ ಮೋಡ್ ಆಫ್ ಎಕ್ಸ್ಪ್ರೆಷನ್ ನನಗೆ ತಿಳ್ಕೊಂಬಿಯ ನಮ್ಮ ಸಮಾಜ ಬದಲಾಗ್ತಾನೆ ಇರುತ್ತೆ ನಮ್ಮ ರಾಜಕೀಯ ಬದಲಾಗ್ತಾನೆ ಇರುತ್ತೆ ಬಟ್ ಈ ಬದಲಾಗೋದು ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ಬೋದು ನಾನು ತಿಳ್ಕೊಂಡಿರೋ ಪ್ರಕಾರ ನಮ್ಮ ಪ್ರಮುಖ ರೈತರು ಒಂದು ಒಂದು ಹೊಸ ಇಮೇಜ್ ಕೊಟ್ಟಾರೆ ನಾವು ಒಂದು ರಾಜಕೀಯ ಸಿದ್ದರಾಮಯ್ಯನವರ ರಾಜಕೀಯದ ಬಗ್ಗೆ ನಾವು ಕೊಡುಗಟ್ಟಲೆ ಪತ್ರಿಕೆಗಳಲ್ಲಿ ಓದಿದರೆ ನಮಗೇನು ಅನಿಸಲ್ಲ ಒಬ್ಬ ಸಮರ್ಥನಾದ ಕವಿ ಅದಕ್ಕೊಂದು ಒಂದು ರೂಪಕ ಕೊಟ್ಟಾಗ ಒಂದು ರಸರೂಪ ಕೊಟ್ಟಾಗ ಅದು ನಮಗೆ ಹೆಚ್ಚು ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತಿನ ರಾಜಕೀಯ ತಗೊಂಡಾಗ ಬಹುಶಃ ಐದು ಕವಿತೆ ಬರೆಯೋದನ್ನು ನಿಲ್ಲಿಸ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ ಇವತ್ತು ರಾಜಕೀಯ ಅದರ ಪ್ಯೂರೆಸ್ಟ್ ಫಾರ್ಮ್ನಲ್ಲಿ ಇಲ್ಲವೇ ಇಲ್ಲ ಅಥವಾ ಪ್ಯೂರೆಸ್ಟ್ ಫಾರ್ಮ್ನಲ್ಲಿ ಹಿಂದೆ ಇತ್ತ ಅನ್ನೋ ಅನುಮಾನ ಕೂಡ ಅದನ್ನ ಇಟ್ಕೊಂಡು ಕೂಡ ನೋಡೋದಾದ್ರೆ ಈಗ ಇಮಿಟೇಟ್ ಮಾಡೋದಕ್ಕೆ ಒಳ್ಳೆ ಧ್ವನಿ ಇದ್ದು ಇಂಪೇಟ್ ಮಾಡೋಕ್ಕೆ ಬಂತು ಅಂತಂದರೆ ಯಾರು ಬೇಕಾದರೂ ಸುಮ ಸಂಗೀತಗಾರ ಆಗ್ಬೋದು ಅಂದರೆ ಅದಕ್ಕೆ ಶಾಸ್ತ್ರೀಯ ಸಂಗೀತ ಏನೋ ಕಲಿಬೇಕು ಅಂತಿಲ್ಲ ಆ ಥರ ಅದರ ತುಂಬ ಜನ ಇದ್ದಾರೆ ಅದೇ ರೀತಿ ಈಗ ಸುಗಮ ರಾಜಕಾರಣ ಆಗಿದೆ ರಾಜಕೀಯ ಅಂತ ಭಾಳ ಭಾಳ ಈಸಿ ಎನಿಥಿಂಗ್ ಅಂತ ಈ ಒಂದು ಪರಿಸ್ಥಿತಿಯನ್ನು ನೀವು ಒಬ್ಬ ಕವಿಯಾಗಿ ಹೇಗೆ ಗ್ರಹಿಸ್ತೀರೋ ಅದನ್ನು ಹೇಗೆ ನೀವು ಕಟ್ಕೊಳಕ್ಕೆ ಸಾಧ್ಯ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳಬಾರ್ದು ಅಷ್ಟು ಮುಂದಕ್ಕೆ ಬರಿಬೋದು ಅದು ನೀವು ಬರಿಬೇಕು ಅಂತ ನಮ್ಮ ನಿರೀಕ್ಷೆಯೂ ಕೂಡ ತಪ್ಪು ಬಟ್ ಇದೊಂದು ಸಮಸ್ಯೆ ನನಗಿದೆ ಇವತ್ತಿನ ನಮ್ಮ ರಾಜಕೀಯ ಒಂದು ದುರ್ದಶೆ ದುರ್ಗತಿಯ ಏನಂತ ಕರಿತೀನಿ ಅನ್ನೋದು ಅದು ನಮ್ಮ ಓದುಗರ ಅನುಭವಕ್ಕೆ ಬರಬೇಕಾದ್ರೆ ಯಾವ ದಾಟಿ ನಾವು ಹಿಡಿಬೇಕು ಕವಿಗಳು ಆ ಯಾವ ದಾಟಿಯಿಂದ ನಮಗೆ ಒಂದು ಹೊಸ ರೂಪಕವನ್ನು ಕಟ್ಟಿಕೊಳ್ಬಹುದು ಇದೊಂದು ಸಮಸ್ಯೆ ನನಗೆ ಅದರ ಬಗ್ಗೆ ನಿಮ್ಮ ಹೇಳ್ತಾ ಇದ್ದೀನಿ ಇವಾಗ ಯಾವುದೇ ಕಾಲದಲ್ಲೂ ನನಗೆ ಅನ್ಸೋದು ಕಲೆ ಅಥವಾ ಇನ್ ಪರ್ಟಿಕ್ಯುಲರ್ ಸಾಹಿತ್ಯ ಅದರ ಮೂಡ್ ಶುಡ್ ಆಲ್ವೇಸ್ ಬಿ ಇಂಡೈರೆಕ್ಟ್ ನಾಟ್ ಡೈರೆಕ್ಟ್ ಇಂಡೈರೆಕ್ಟ್ ಮೋಡೇ ಅದರದ್ದು ಬೆಸ್ಟ್ ಪವರ್ಫುಲ್ ಮೋಡ್ ಇಂಡೈರೆಕ್ಟ್ ಆಗಿರೋದೆ ಅಂತ ನನಗೆ ಅನಿಸುತ್ತೆ ನೋಡಿ ಕಾನ್ಸ್ಟಂಟಿನ್ ಕವಾಫಿ ಅವನ ಬಗ್ಗೆ ಇಎಂ ಪೋಸ್ಟ್ ಒಮ್ಮೆ ಅಲೆಕ್ಸಾಂಡ್ರಿಯಾಕ್ಕೆ ಹೋಗಿದ್ದಂತೆ ಹೋಗಿ ಇವನ ಭೇಟಿಯಾಗಿದ್ದ ಅಥವಾ ಇವನು ಕಂಡಿದ್ದ ಯಾವನ ಕವಾಫಿಯನ್ನು ಸೊ ಅವನ ಬಗ್ಗೆ ಒಂದು ಲೇಖನ ಬರೀತಾನೆ ಅವನು ಅವನ ಬಗ್ಗೆ ಎಲ್ಲ ಒಂದು ಒಟ್ಟಾರ ಲೇಖನ ಅವನ ಪ್ರಸ್ತಾಪ ಬರ್ತದೆ ಕವಾಫಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ಅನ್ ಆ್ಯಂಗಲ್ ಟು ದ ವರ್ಲ್ಡ್ ಅಂತ ಹೇಳ್ತಾನೆ ಅವನು ಇದು ಮರೆತೇ ಹೋಗೋದಿಲ್ಲ ಈ ವಾಕ್ಯ ಎಟ್ ಅನ್ ಆ್ಯಂಗಲ್ ಸ್ಟ್ಯಾಂಡಿಂಗ್ ಎಟ್ ಅನ್ ಆ್ಯಂಗಲ್ ಟು ದ ವರ್ಲ್ಡ್ ಅಂದರೆ ಒಂದು ಒಂದು ಮಿರರ್ ಅಥವಾ ಕಿಟಕಿ ಏನೋ ತಗೊಳ್ಳಿ ನೀವು ಅದಕ್ಕೆ ನೇರವಾಗಿ ಹೀಗೆ ಅದನ್ನು ಇದು ಮಾಡಿದೆ ಅದನ್ನು ಸ್ಟ್ಯಾಂಡಿಂಗ್ ಆಗಿರೋ ಅವನು ಆ ಥರದಲ್ಲಿ ನಿಂತಿದ್ದ ಅವನು ಅವನ ಕವಿತೆಗಳ ಬಗ್ಗೆ ಅವನು ಹೇಳೋದು ಮುಖ್ಯವಾಗಿ ಕವಿತೆಗಳ ಬಗ್ಗೆ ನನಗೆ ಅಂದರೆ ಈ ಇದು ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್ ಫಾರ್ ಪೊಯಿಟ್ರಿ ಆ್ಯಂಡ್ ಲಿಟ್ರೇಚರ್ ಇನ್ ಜನರಲ್ ನೀವು ನೇರವಾಗಿ ಬರೀದಕ್ಕಿದ್ರು ಅಡಿಗಿರೋ ನೆಹರು ನಿರುತ್ತರ ನಿರುತ್ತರಾಗಲಿಲ್ಲ ಬರೆದ್ರು ಅದೆಲ್ಲ ಅದೆಲ್ಲ ಚುಚ್ಚಿ ಬರೆದ್ರು ಕುಟುಕಿ ಬರೆದ್ರು ಅದೆಲ್ಲ ನಿಜ ಆದರೆ ಇದೆಲ್ಲ ಇದಕ್ಕಿಂತಲೂ ಘೋರವಾಗಿ ರಾಜಕೀಯ ನಾಯಕರೇ ಈಗ ಹೇಳ್ತಾ ಇದ್ದಾರಲ್ಲ ಅವರ ಕಮೆಂಟ್ಸ್ ಎಲ್ಲ ನೋಡಿ ನೀವು ಅದಕ್ಕಿಂತ ಅದೆಲ್ಲ ಆ ಮೂಡ್ ಐ ಥಿಂಕ್ ಇಟ್ ಈಸ್ ಎಕ್ಸಾಸ್ಟೆಡ್ ನನಗೆ ಅನಿಸೋದು ಸೊ ದಿ ಪವರ್ಫುಲ್ ಮೋಡ್ ಇಸ್ ದ ಇಂಡೈರೆಕ್ಟ್ ಮೋಡ್ ಅಂತ ನನಗೆ ಅನಿಸೋದು ಅದು ನಮಗೆ ಹಾಗೆ ಪವರ್ಫುಲ್ ಅಂತ ಅನಿಸದೇ ಇರ್ಬೋದು ಆದರೆ ಇಟ್ ಕ್ಯಾನ್ ವರ್ಕ್ ಇಟ್ ಡಸನ್ ವರ್ಕ್ ನಥಿಂಗ್ ಎಲ್ಸ್ ಕ್ಯಾನ್ ವರ್ಕ್ ನನ್ನ ಮಟ್ಟಿಗೆ ನನಗೆ ಅನಿಸೋದು ಅಲ್ಲ ಅದು ಸರಿ ಬಟ್ ನಾನು ಕನ್ನಡ ಮಟ್ಟಿಗೆ ನಾನು ಹೇಳೋದಾದರೆ ಕಾವು ಬಗ್ಗೆ ವೈಟಿಂಗ್ ಫಾರ್ ದಿ ಬಾರ್ಬೇರಿಯನ್ಸ್ ಅಂತ ಒಂದು ಪದ್ಯ ತಗೊಂಡ್ರೆ ಅದು ಇವತ್ತು ನಮಗೆ ಬಹಳ ಬಹಳ ಹತ್ತಿರ ಅನಿಸುತ್ತೆ ನಮ್ಮ ಅನುಭವನೇ ಅವ್ನು ಹೇಳ್ತಾನೆ ಬಟ್ ಕನ್ನಡದಲ್ಲಿ ನನಗೆ ಆ ಥರ ಸಿಕ್ಕಿಲ್ಲ ಕನ್ನಡದಲ್ಲಿ ಆ ಥರ ಸಿಕ್ಕಿಲ್ಲ ಇವತ್ತಿನ ಭಾರತದ ರಾಜಕೀಯದ ಬಗ್ಗೆ ನಾವು ನೋಡೋದಾದರೆ ಎಲ್ಲ ಕ್ಯಾವಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಹೊರತು ನಮ್ಮ ಭಾರತದ ಕವಿಯಿಂದ ಈ ಪ್ರೆಸೆಂಟ್ ಸಿಚುಯೇಷನ್ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ನನ್ನ ಇದರಲ್ಲಿ ಒಂದನ್ನು ಕೊಡಿಲ್ಲ ಈಗ ದಿವಾಕರ್ ಹೇಳಿದ ಪದ್ಯ ಇದೆ ಅಲ್ಲ ಅದಕ್ಕೆ ಅದನ್ನು ಓದೋರಿಗೆ ಓದಿದವರಿಗೆ ಅದು ಆಗ್ತದೆ ಅದು ಅವ್ರಿಗೇನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ವೇಟಿಂಗ್ ಫಾರ್ ದ ಬಾರ್ಬೇರಿಯನ್ಸ್ ಅಂತ ಒಂದು ಪದ್ಯ ಬರೆದಿದ್ದಾನೆ ಅದೇ ಕವಾಫಿ ಕವಾಫಿ ವಾಸ್ ಎ ಗ್ರೀಕ್ ಪಾಯಿಂಟ್ ಅವರು ಅಲೆಕ್ಸಾಂಡ್ರಿಯಾದಲ್ಲಿದ್ದ ಅಲೆಕ್ಸಾಂಡ್ರಿಯಾ ವಾಸ್ ಎ ಗ್ರೀಕ್ ಕಾಲೋನಿ ಅಲ್ಲಿ ಅವನಿದ್ದ
ಸೊ ಈ ರೋಮನ್ ಸಾಮ್ರಾಜ್ಯ ಪತನಗೊಂಡಿತ್ತಲ್ಲ 8-9 ಶತಮಾನದ ಸುಮಾರಿಗೆ ಅದು ಪತನ ಅದು ಪತನಗೊಳ್ಳಲು ಶುರುವಾಯಿತು, ಸಂಪೂರ್ಣ ಪತನಗೊಂಡಿತ್ತು. ಅಸಲಿ ಬಾರ್ಬೇರಿಯನ್ಸ್ ಎಲ್ಲ ಬಂದು ಅದೆಲ್ಲ ಕೂಣರು ಅಂತ ನಾವು ಕರಿತೇವೆ ಇಂಥವರೆಲ್ಲ, ಆಮೇಲೆ ತುರ್ಕರು ಇವರೆಲ್ಲ ಬಂದು ದಾಳಿ ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿ ವರ್ಷ ದಾಳಿ ಮಾಡಿದರು ರೋಮನ್ ಸಾಮ್ರಾಜ್ಯದ ಮೇಲೆ. ಮಾಡಿ ರೋಮನ್ಸ್ ಅವ್ರನ್ನ ಹತ್ತಿಕ್ಕಲಾರದೆ, ಅವ್ರನ್ನ ಎದುರಿಸಲಾರದೆ ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಬಿಡೋದು. ಪ್ರತಿ ವರ್ಷ ಅವ್ರು ಕಪ್ಪ ಕಾಣಿಕೆ ಬರೋದು, ಅಂದರೆ ಯುದ್ಧ ಮಾಡಿಬಿಟ್ಟು ಬರೋದು, ಇಬ್ಬರು ಕಪ್ಪ ಕಾಣಿಕೆ ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋದು, ಇದು ನಡೀತಾ ಇತ್ತು. ಸೊ ಈ ಕವಿತೆಯಲ್ಲಿ ಒಂದು ಇವರು ವರ್ಷ ಬರೋದನ್ನು ಇವರು ಕಾಯ್ತಾ ಇರ್ತಾರೆ, ಯಾರು ಈ ರೋಮನ್ ಅಧಿಕಾರಿಗಳು ಅವರೆಲ್ಲ ಒಳ್ಳೆ ಪೇಟ ಎಲ್ಲ ಧರಿಸಿಕೊಂಡು ಒಂದು ವೆಲ್ ಡ್ರೆಸ್ ಮಾಡಿಕೊಂಡು ಅವ್ರನ್ನ ಎದುರಿಸಲಿಕ್ಕೆ, ಯುದ್ಧದಲ್ಲಿ ಅಲ್ಲ ಅವರಿಗೆ ಸರೆಂಡರ್ ಆಗಲಿಕ್ಕೆ ಅವ್ರನ್ನ ಕಾದುಕೊಂಡು ಇರ್ತಾರೆ, ಎಲ್ಲ ಕಪ್ಪು ಕಾಣಿಕೆ ಎಲ್ಲ ರೆಡಿ ಮಾಡಿಕೊಂಡು ಇರ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಇವರು ಇದು ತಳಮಳ ಬಿಡೋದು, ಇನ್ನೂ ಬಂದಿಲ್ಲಲ್ಲ ಯಾಕೆ ಬಂದಿಲ್ಲ. ಸಿ ಎನಿಮಿಗೋಸ್ಕರ ಕಾಯೋದು ಅವನಿಗೆ ಕಪ್ಪು ಕಾಣಿಕೆ ಬಿಡಲಿಕ್ಕೆ, ಅವ್ರು ಬಂದಿಲ್ಲ ಅಂತ ಇವ್ರಿಗೆ ಬೇಸರ, ಯಾಕಂದ್ರೆ ಇವ್ರು ಮಾಡಿದಂಥ ಡ್ರೆಸ್ಗಳು ಪ್ರಿಪರೇಷನ್ ಎಲ್ಲ ಹಾಳಾಗುತ್ತಲ್ಲ ಅಂತ. ಸೊ ಆ ವ್ಯಂಗ್ಯ ನೋಡಿ, ಅದೇ ಸ್ವರಾಜ್ಯ ಸಟಲ್ ವ್ಯಂಗ್ಯ, ಅದು ಬಾರ್ಬೇರಿಯನ್ ಬರೆದಿದ್ದಕ್ಕೆ ದುಃಖ ಇವರಿಗೆ ಅಲ್ಲ. ಕೊನೆ ಕೊನೆ ಇನ್ನೂ ಬಹಳ ಚೆನ್ನಾಗಿದೆ ಅದು, ಯಾರ ಫ್ರಾಂಟಿಯರ್ ಯಾರೋ ಹೋದ್ರು ವಾಪಸ್ ಅಂತ ಅವ್ನು ಹೇಳ್ತಾನೆ ಅದರಲ್ಲಿ, ಬಾರ್ಬೇರಿಯನ್ಸ್ ಆರ್ ನೋ ಲಾಂಗರ್ ಇನ್ ಎಕ್ಸಿಸ್ಟೆನ್ಸ್ ಅಂತ. ಅವಾಗ ಅದು ಕೊನೆ ಕವಿ ಕೇಳ್ತಾನೆ, ವಾಟ್ ಶಲ್ ವಿ ಡೂ ವಿತೌಟ್ ಬಾರ್ಬೇರಿಯನ್ಸ್, ದೇವರ ಸೊಲ್ಯೂಷನ್ ಅಂತ. ದೇವರ ಸೊಲ್ಯೂಷನ್ ಅವರು ದಟ್ ಈಸ್ ವ್ಯಂಗ್ಯ ಅಂತ ನಾನು ಹೇಳ. ಸೊಲ್ಯೂಷನ್ ಟು ವಾಟ್ ಸಿ, ಅದನ್ನು ಓಪನ್ ಆಗಿ ಹೇಳ್ತಾನೆ ನಾನು, ಸೊಲ್ಯೂಷನ್ ಟು ವಾಟ್ ಟು ದಿಸ್ ಕೈಂಡ್ ಆಫ್ ಎಕ್ಸಿಸ್ಟೆನ್ಸ್, ಯಾವುದು ಬೇರೆ ಏನಿಲ್ಲ, ಅದನ್ನೇ ಅದೇ ಒಂದು ಅವರಿಗೊಂದು ಒಂದು ಪರ್ಪಸ್ ಇದ್ದಾಗೆ. ಎನಿವೆ ಈ ಥರದ ಸಟಲ್ಟಿ ಇದೆಲ್ಲ ಅದು ನಾನು ಇಂಡೈರೆಕ್ಟ್ ಮೋಡ್ ಅಂತ ಹೇಳೋದು ಅದನ್ನೇ ಈ ಥರದ್ದು. ಅದರಲ್ಲಿ ನೋಡಿ ಚುಚ್ಚೋದು ಕುಟುಕೋದು ಅದೆಲ್ಲ ಇಲ್ಲ, ಅದರಲ್ಲಿ ಬೇರೆ ಸಟ್ಲಾಗಿ ಹೇಳ್ತಾನೆ. ದಿಸ್ ಈಸ್ ದ ಮೋಡ್ ಐ ಥಿಂಕ್ ದ್ಯಾಟ್ ಶುಡ್ ವರ್ಕ್ ಇನ್ ಲಿಟ್ರೇಚರ್, ಇಫ್ ಇಟ್ ಡಸಂಟ್ ವರ್ಕ್ ಐ ಡೋಂಟ್ ಸಿ ಥಿಂಕ್ ಎನಿಥಿಂಗ್ ಬೆಟರ್ ದೆನ್ ದ್ಯಾಟ್. ಇನ್ನೊಂದು ಹೇಳ್ತೀನಿ ನಾನು, ಇದು ದಿವಾಕರ್ ಮತ್ತು ನನ್ನ ನಡುವಿನ ಪರ್ಸನಲ್ ಸಂಭಾಷಣೆ ಆಗಬಾರ್ದು, ಆದರೂ ಕೂಡ ಅವರು ತುಂಬ ಓದಿಕೊಂಡವರು. ಹೂ ಈಸ್ ಎಫ್ರೆಡ್ ಆಫ್ ವರ್ಜೀನಿಯಾ ವೂಲ್ಫ್, ನಾಟಕ ಒಂದು ಎಡ್ವರ್ಡ್ ಆಲ್ಬಿಯರ್ ಅವನ ಸಂಗೀತ ನಾಟಕಗಾರ. ಆ ನಾಟಕದಲ್ಲಿ ಏನಾಗುತ್ತೆ, ಒಂದು ಯೂನಿವರ್ಸಿಟಿ ದಂಪತಿ, ಎರಡು ದಂಪತಿಗಳು ಇರ್ತಾರೆ, ಒಂದು ಸ್ವಲ್ಪ ಎಲ್ಡರ್ಲಿ ಮಿಡ್ಲ್ ಏಜ್ ದಂಪತಿಗಳು, ಇನ್ನೂ ಸ್ವಲ್ಪ ಯಂಗ್ ದಂಪತಿಗಳು. ಈ ಇಬ್ಬರು ಪುರುಷರು ಆ ಯೂನಿವರ್ಸಿಟಿಯಲ್ಲಿ ಕೆಲಸದಲ್ಲಿರೋರು, ಮಹಿಳೆಯರಿಗೆ ಕೆಲಸ ಇಲ್ಲ, ಅವರ ಜೊತೆಯಲ್ಲಿ ಇರ್ತಾರೆ. ಒಂದು ಪಾರ್ಟಿಯಲ್ಲಿ ಇವರು ಕುಡಿದು ತುಂಬ ಕುಡಿದು ಗಲ ಮಾತುಗೆ ಮಾತು ಈಗೆಲ್ಲ ಆಗಿ ಆಗಿ ಈ ಇವರಿಗೆ ಅನಿಸ್ತದೆ, ಯಾರಿಗೆ ಎಲ್ಡರ್ಲಿ ಪ್ರೊಫೆಸರ್ ಇದ್ದಲ್ಲ ಅವನಿಗೆ ಅನಿಸ್ತದೆ, ತನ್ನ ಹೆಂಡತಿ ಕೈ ಮೀರಿದಳು ಏನೆಲ್ಲ ಜೀವ ಮಾಡ್ತಾರೆ ಅಂತ. ಸೊ ಅದನ್ನು ಕೊನೆಗಾಣಿಸಿದ ಹೇಗೆ, ಹಾಗೆ ಅವನೊಂದು ಒಂದು ಅಸ್ತ್ರ ಉಪಯೋಗಿಸ್ತಾನೆ. ಏನಂದರೆ ಈಗ ತಾನೇ ಒಂದು ಸುದ್ದಿ ಬಂದಿದೆ, ಏನು ನಮ್ಮ ಮಗ ಸತ್ತಿದ್ದಾನೆ ಅಂತ. ಆಗ ಅವಳು ಇಳಿತಾಳೆ, ಕ್ರಮೆ ಇದೆಲ್ಲ ಕುಡಿದ ಇದೆಲ್ಲ ಇದಾಗ ಮಾತ್ರಲ್ಲ, ಅವಳು ಯು ಕೇಳ್ದ ಅವ್ರ ಸಣ್ಣ ಅಂತ ಹೇಳ್ತಾರೆ, ನಾನು ಗಂಡನಿಗೆ ಹೇಳ್ತಾರೆ ಯು ಕೇಳ್ದ ಅವ್ರ ಸಣ್ಣ ಅಂತ. ಏನು ಸಂಗತಿ ಅಂದರೆ ಅದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದಿಲ್ಲ, ಅಕ್ಕ ನಾಟಕದಲ್ಲಿ ಬರೋದಿಲ್ಲ, ಆದರೆ ನಮಗೆ ಉಳಿಸ್ಲಿಕ್ಕೆ ಆಗುತ್ತೆ ಅಂದರೆ ಇವರಿಗೆ ಮಕ್ಕಳಿಲ್ಲ, ಇವರು ಮಕ್ಕಳಿಲ್ಲ, ಆದರೆ ಒಬ್ಬ ಮಗ ಇದ್ದಾನಂತ ಊಹಿಸ್ಕೊಂಡಿದ್ದಾರೆ, ಅವ್ರು ಕಲ್ಪಿಸ್ಕೊಂಡಿದ್ದಾರೆ. ಆ್ಯಂಡ್ ದ್ಯಾಟ್ ವಾಸ್ ಅನ್ ಎಗ್ರಿಮೆಂಟ್ ಬಿಟ್ವೀನ್ ದ ಹೆಂಡತಿ ಮತ್ತು ಗಂಡನ ನಡುವಿನ ಎಗ್ರಿಮೆಂಟು, ಒಬ್ಬ ಮಗ ಇದ್ದಾರೆ ನಮಗೆ ಅಂತ. ವಾಸ್ತವದಲ್ಲಿ ಅದು ಇರೋದಿಲ್ಲ. ಸೊ ಇವನು ವೆನ್ ಈ ಸೇಸ್ ದ್ಯಾಟ್ ಈ ಇಸ್ ಡೆಡ್ ಅಂತ ಅಂದಾಗ ಯು ಕಿಲ್ಡ್ ಹಿಮ್ ಅಂತ. ಸೊ ಹೀಗೆ ನಾಟಕ ಇಲ್ಲಿ ಏನು ಅಂದರೆ ಅದು ಪವರ್ಫುಲ್ನೆಸ್ ಆಫ್ ದಟ್ ಅಸಂಪ್ಷನ್ ಇದೆಲ್ಲ, ಆ ಕಲ್ಪನೆ ಅದನ್ನು ನಾವು ನೋಡ್ಬೇಕಂತ. ಸೋ ಪವರ್ಫುಲ್ ನಾನ್ ಎಕ್ಸಿಸ್ಟೆಂಟ್ ಥಿಂಗ್, ಮಗ ಇಲ್ಲವೇ ಇಲ್ಲ ಇವರು ಕಲ್ಪಿಸೋದು ಮಾತ್ರ, ಬಟ್ ಇಟ್ ವಾಸ್ ಸಚ್ ಎ ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ದಟ್ ಗಂಡ ಮತ್ತು ಹೆಂಡತಿ ನಡುವೆ. ಗಂಡ ಅವನು ಸತ್ತ ಅಂತ ಹೇಳಿದ ತಕ್ಷಣ ನೀನೇ ಅವನನ್ನು ಬಂದದ್ದು ಅಂತ ಇವಳೆ ಗಂಡದ ಮೇಲೆ. ದಿಸ್ ಈಸ್ ಆಲ್ಸೋ ಎ ಮೂಡ್ ಲಿಟ್ರೇಚರ್ ಅಲ್ವಾ ಈ ಥರದ್ದು. ಸೊ ಈ ಕಾಲ್ಪನಿಕ ಸಂಗತಿ ಅದರಿಂದ ಈ ರಿಯಲಿಸ್ಟಿಕ್ ಲಿಟ್ರೇಚರ್ನ ಬಗ್ಗೆ ನನಗೆ ಸ್ವಲ್ಪ ಹಿಂಜರಿಕೆ ಅಂದರೆ ಇದಕ್ಕೋಸ್ಕರ, ಯಾಕಂದರೆ ರಿಯಲಿಸಮ್ ಹ್ಯಾಸ್ ಎ ಲಿಮಿಟ್ ಲಿಮಿಟ್ ಅಂದ್ರೆ ನಾವು ಅದನ್ನೆಲ್ಲ ರಿಯಲ್ ರಿಯಲ್ ಅಲ್ಲ ಅಂತ ನಮಗೆ ಬಂದ ತಕ್ಷಣ ಅದನ್ನು ಅದ್ರ ಮೇಲೆ ನಮಗೆ ಆಸಕ್ತಿ ಉಳಿದಿಲ್ಲ. ಬಟ್ ಇನ್ನು ದಿ ಇಮ್ಯಾಜಿನೇಟಿವ್ ಲಿಟ್ರೇಚರ್ ಅಂದರೆ ಅಸಾಧ್ಯವಾದ ಸಾಧ್ಯ ಅಂತ ಹೇಳೋ ಆ ಲಿಟ್ರೇಚರ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಕೈಂಡ್ ಆಫ್ ಲಿಟ್ರೇಚರ್ ದಟ್ ವಿ ಬಿಲೀವ್ ಇನ್ ವಿಚ್ ಇಸ್ ನಾಟ್ ನೆಸೆಸರ್ಲಿ ರಿಯಲಿಸ್ಟಿಕ್, ಇದು ಸೋಷಲಿಸ್ಟಿಕ್ ರಿಯಲಿಸಮ್ ದ್ಯಾಟ್ ಈಸ್ ಪವರ್ಫುಲ್ ಅಂತ ನಾನು ಹೇಳ್ತೀನಿ.
ಏನು ಎಲ್ಲಿಂದಲ್ಲಿ ಹೋಗಿ ಬಹಳ ಒಳ್ಳೆ ಕೆಲಸ ನಡೀತಾ ಇತ್ತು. ಸರಿ ಈಚವರು ಇದೆ ಕವಿತೆ ಎಂದರೆ ಏನು ಎಂಬುದಕ್ಕಿಂತ ಕವಿತೆ ಯಾವಾಗ ಎಂಬ ಪ್ರಶ್ನೆ ಪ್ರಸ್ತುತ ಅಂತ ನೀವು ಬರೀರಿ, ಅದನ್ನು ಸ್ವಲ್ಪ ವಿವರಿಸಿ. ಅದೊಂದು ಲೇಖನ ಇದೆ ಕವಿತೆ ಯಾವಾಗ ಕವಿತೆ ಅಂದರೆ ಏನು ಅನ್ನೋದಕ್ಕಿಂತ ಕವಿತೆ ಅಂದರೆ ಯಾವಾಗ ಈ ಟೈಟಲ್ ಅದರಲ್ಲಿ ಲೇಖನದಲ್ಲಿ ಇದೆ ಪದ ಸ್ವಲ್ಪ ನಾನು ಹೇಳೋದು. ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿ ಕೇಳಿ ಆ ಪ್ರಶ್ನೆಗಳು ಸವಕಲಾಗಿಬಿಟ್ಟಿವೆ, ಅದರಿಂದ ಸ್ವಲ್ಪ ಪ್ರಶ್ನೆಯನ್ನು ಬೇರೆ ರೀತಿ ಕೇಳಿದರೆ ಏನಾದರೂ ಹೊಸದು ಬರ್ಬೋದು ಅಂತ. ಅದಕ್ಕೆ ನಾನು ಕವಿತೆ ಯಾವಾಗ ಅಂದರೆ ಒಂದು ಟೆಕ್ಸ್ಟ್ ಇದೆ ಅಂತ ಇಟ್ಕೊಳ್ಳಿ, ಇದು ಕವಿತೆಯಾ ಅಲ್ವಾ ಅನ್ನೋದು ನಾವು ಯಾವಾಗ ಅಂತ ಕೇಳಿದ್ರು. ಆ ಬಗ್ಗೆ ನಾನು ಅದರಲ್ಲಿ ಏನು ಹೇಳಿದ್ರೆ ಮರೆತೋಗಿದ್ದು ನನಗೆ ಈಗ ಬಟ್ ಆ ಪ್ರಶ್ನೆಯಿಂದ ಸ್ವಲ್ಪ ಕವಿತೆ ಯಾವಾಗ ಅಂತ. ಸೊ ವೆನ್ ಈಸ್ ಲಿಟ್ರೇಚರ್, ವೆನ್ ಈಸ್ ಪೊಯೆಟ್ರಿ, ವೆನ್ ಈಸ್ ಶಾರ್ಟ್ ಸ್ಟೋರಿ ಅಂತ ನಾವು ಕೇಳ್ಬೋದು. ಆಗ ನಮಗೆ ಹೊಸ ಒಳವು ಸಿಗ್ಬೋದು ಅಂತ ನಾನು ಆ ಲೇಖನದಲ್ಲಿ ಹೇಳಬೇಕು. ನನಗೆ ನನಗೆ ಸರಿ ನೆನಪಿಲ್ಲ ಅದರ ವಿವರಗಳು, ಅದರ ವಿವರಗಳನ್ನು ನಾನು ಹೇಳಲಾರ. ಈಗ ನಿಮಗೆ ಗೊತ್ತಿದ್ರೆ ಸ್ವಲ್ಪ ಸಹಾಯ ಮಾಡಿ. ಬೇರೆ ಇವಾಗ ನೆತ್ತಿದ ಪ್ರಶ್ನೆ ಮತ್ತು ನೀವು ನಡೆಸಿದ ಸಂವಾದ ನಾನು ಅದ್ರ ಬಗ್ಗೆ ಅನಿಸಿತ್ತು. ಕೇಳಿದ್ರು ವೈಟಿಂಗ್ ಫಾರ್ ದಿ ಬಾರ್ಬೇರಿಯನ್ಸ್ ಥರದ ಕವಿತೆ ಯಾಕೆ ನಮ್ಮಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಇಲ್ಲ ಸರಿ ಇಲ್ಲ ಒಂದು ಅಂದರೆ ನಾವೀಗ ಇರುವ ಸಂದರ್ಭ ಈಗಿನ ಜಾಗತೀಕರಣ ಸಂದರ್ಭದಲ್ಲಿ ಬಾರ್ಬೇರಿಯನ್ಸು ಇಲ್ಲೇ ಇದ್ದಾರಲ್ಲ, ಅಥವಾ ಬಿ ಸಿ ರಾಮಚಂದ್ರ ಶರ್ಮ ಅವರೊಂದು ಕವಿತೆಯಲ್ಲಿ ಎಂದಿಗೆ ಆ ಕವಿತೆಯಲ್ಲಿ ಹೇಳೋ ಹಾಗೆ ಕಡಲುಗೊಂಡರ ಕಾಟ ಕೊನೆಗೊಂಡರೆ ಏನಂತೆ ಒಡಲುಗೊಳ್ಳಲು ಇನ್ನೂ ಒಳಗೆ ಇರೋರು ಅಂತ ಎರಡು ಸಾಲು ಬರೀತಾರೆ. ಹಾಗೆ ಈ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಎಲ್ಲ ದೇಶಗಳಿಗೂ ಹೋಗಿ ನೆಲೆಯಾಗುವ ಸಂದರ್ಭದಲ್ಲಿ ಬಾರ್ಬೇರಿಯನ್ಸಿಗೆ ಕಪ್ಪ ಕಾಣಿಸಿಕೊಂಡು ಕಾಯೋದೇನಿದೆ, ಅವರು ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಲ್ಲಿ. ಇನ್ನೊಂದು ಸರ್, ನನಗೆ ನಿಮ್ಮ ಆಗ ನೀವು ಹೇಳಿದ ಒಂದು ಮಾತು, ಕವಿತೆ ಇವತ್ತಿನ ಕಾಲದಲ್ಲಿ ಪ್ರೋಸಿಗೆ ಹತ್ತಿರ ಆಗಿರಬೇಕು ಅಂತ ನೀವು ಮಾತು ನನಗೆ ಸ್ವಲ್ಪ ನೀವು ನನ್ನ ತುಂಬ ನಿಮ್ಮ ಮಟ್ಟಿಗೆ ನೀವು ಹೇಳ್ಕೊಂಡ್ರು ಅಂತ ಅನ್ನಿಸ್ತದೆ ನನಗೆ. ಜರ್ನಲೈಸ್ ಮಾಡೋದು ಹೇಗೆ ಅದನ್ನು? ಈಗ ಒಬ್ಬೊಬ್ಬ ಕವಿ ಅವನು ಬರೆಯುವಂತಹ ಒಂದು ಒಂದು ಸತ್ಯ ಅಂತಿರುತ್ತೆ, ಬಹುಶಃ ಲಯ ಪ್ರಾಸ ಇತ್ಯಾದಿಗಳನ್ನು ಇಟ್ಕೊಂಡು ಬರೆಯುವಂಥ ಕವಿಗಳು ಇವತ್ತು ಇರಬಹುದು, ಅಥವಾ ತೀರಾ ನವ್ಯವಾದ ರಚನೆಗಳು ಅಂದರೆ ಈ ಛಂದಸ್ಸು ಪ್ರಾಸ ಇತ್ಯಾದಿಗಳನ್ನೆಲ್ಲ ಕವಿತೆಯ ವ್ಯಾಕರಣಗಳನ್ನು ಬಿಟ್ಟು ಬರೆಯತಕ್ಕಂಥದ್ದು ಜೊತೆಗೆ ಅದನ್ನು ಇಟ್ಟುಕೊಂಡು ಬರೆಯತಕ್ಕಂಥದ್ದು ಈ ಎರಡು ಮಾತು ಒಬ್ಬನಲ್ಲೇ ಇರಬಹುದು. ಅದನ್ನು ಹೇಗೆ ನಾವು ಅದು ಪ್ರೋಸಿಗೆ ಹತ್ತಿರ ಇರಬೇಕು ಅಂತ ಪತ್ನಿ ಹಾಗೆ ಹೇಳೋದು. ಈಗ ನಿಮ್ಮ ಕಾಲದಲ್ಲಿ ನೀವು ಆವಾಗ ಓದಿದ ಕವಿತೆ ಅದರಲ್ಲಿ ನೀವು ಬಳಸ್ತಕ್ಕಂಥ ಭಾಷೆ ಅದು ಎನ್ನ ಅದು ವಚನವನ್ನು ಇಟ್ಕೊಂಡು ಬಸವಣ್ಣನ ವಚನವನ್ನು ಇಟ್ಕೊಂಡು ನೀವು ಪ್ರೇರಿತರಾಗಿ ಬರೆದಂಥ ಒಂದು ಕವಿತೆ ಆವಾಗ ಅದರಲ್ಲಿ ನೀವು ಬಳಸ್ತಕ್ಕಂಥ ಪದಗಳೆಲ್ಲ ಅದು ಇವತ್ತಿನ ಭಾಷೆ ಅಲ್ಲ, ಅದು ಯಾವುದೋ ಕಾಲದ ಭಾಷೆ. ಕೆಲವು ಸಾರಿ ಅದು ನಮ್ಮ ಈ ದಾಸ್ತಾವೇಜಿನ ಭಾಷೆ ಅಂತ ಅನಿಸ್ಬಿಡ್ತು, ದಾಸ್ತಾವೇಜಿನಲ್ಲಿ ಬರುತ್ತಲ್ಲ ಒಂದು ಕನ್ನಡ, ಆ ಕನ್ನಡವನ್ನು ಕೂಡ ನಾವು ಬಳಸ್ಬಿಡ್ತೀವಿ, ಸ್ವಲ್ಪ ವ್ಯಂಗ್ಯವಾಗಿ ಬಳಸ್ಬಿಡ್ತೀವಿ. ಅದನ್ನು ಹೇಗೆ ನಾವು ಜನರಲೈಸ್ ಮಾಡೋದು? ಭಟ್ ಕೇಳಿದ ಪ್ರಶ್ನೆಗೆ ನಾನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ಅಂದರೆ ಅವ್ರು ಹೇಳಿದ್ರಲ್ಲ ಈ ಹಾಡುವ ಮೂಡ್ ಮತ್ತು ಹಾಡದೇ ಇರುವಂಥ ಮೂಡ್ ಹಾಡುವ ಮೂಡು ಅಂತ ಅದರ ಬಗ್ಗೆ ಅವ್ರು ಕೇಳಿದ್ರು ನಿಮಗೆ ಯಾವುದು ಅಂದರೆ ನಿಮಗೆ ಹತ್ತಿರ ಅಂತಂದರೆ ಅವ್ರು ಕೇಳಿ. ಸೊ ಇದು ಸ್ವಲ್ಪ ವೈಯಕ್ತಿಕವಾದ ಇದರಲ್ಲಿ ನಾನು ಹೋಗ್ತಾ ಕೊಟ್ಟದ್ದು ನನಗೆ ಹತ್ತಿರ ಈ ಹಾಡುವ ಮೂಡ್ ಇದೆಲ್ಲ ಅದೇ ನನಗೆ ಹತ್ತಿರ ಅಂತ ಅವ್ನು ಹೇಳಿದಷ್ಟೇ. ಇದನ್ನು ನಾನು ಅಲ್ಲಗಳಿದಲ್ಲ ಅಲ್ಲದೆ ಅದಲ್ಲದೆ ನಾನು ಹೇಳಿದಂಥ ಈ ಕೆಲವು ಸಂಗತಿಗಳು ಇನ್ನಷ್ಟಿವೆ ಅಂದರೆ ಈ ಕವಿತೆಗಾಗಲಿ ಕತೆಗಾಗಲಿ ಕಾದಂಬರಿ ಯಾವುದಕ್ಕೆ ಇದೇ ಹೀಗೆ ಇರಬೇಕಂತ ಯಾರು ಹೇಳುವಾಗಿಲ್ಲ, ನಾನಾಗಲಿ ನೀವಾಗಲಿ ಯಾರು ಹೇಳುವಾಗಿಲ್ಲ. ಆದರೆ ಅದು ಯಾವ ರೀತಿಯಲ್ಲಿ ಬೆಳೆಯುತ್ತೆ ಮುಂದಿನ ಹತ್ತು ಶತ ಎದುರು ಎರಡು ದಶಕಗಳಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ.
ಕಲೆಯಲ್ಲಿ ಯಾವುದು ನೋಡಿ, ರೆಡಿಮೇಡ್ ಆರ್ಟ್ ಅಂತ ಬಂದು ಬಂತಲ್ಲ, ಅದು 25th ಶತಮಾನದ ಕೊನೆಗೆ ಬಂದದ್ದು ರೆಡಿಮೇಡ್ ಆರ್ಟ್. ರೆಡಿಮೇಡ್ ಆರ್ಟ್ ಅಂದರೆ ನಾವು ಇದೊಂದು ಬಾಟ್ಲು, ಈ ಬಾಟ್ಲು ಇದನ್ನು ತೆಗೆದು ಇದಕ್ಕೊಂದು ಹೆಸರಿಡೋದು ಅಥವಾ ಹೀಗಿರದೆ ಅದು ದಿಸ್ ಇಸ್ ಮೈ ಕ್ರಿಯೇಷನ್ ಅಂತ ನೀವು ಹೇಳಿದ್ರೆ ಇಟ್ ಬಿಕಮ್ಸ್ ಯುವರ್ ಕ್ರಿಯೇಷನ್ ಅಂತ ಒಂದು ಧೋರಣೆ ಇದೆ. ಇಟ್ ಬಿಕೇಮ್ ಫೇಮಸ್ ಆ್ಯಕ್ಚುಲಿ ರೆಡಿಮೇಡ್ ಆರ್ಟ್ ಅಂತ. ಸೊ ಆರ್ಟ್ನಲ್ಲಿ ಹಾಗಾಗುತ್ತೆ ಅಂತ ಯಾರಾದರೂ ಊಹಿಸಿದ್ರ ಇಲ್ವಲ್ಲ. ಕವಿತೆಗೂ ಹಾಗೆ, ಯಾವ ಭಾಷೆ ನಿಜವಾಗಿಯೂ ಪವರ್ಫುಲ್ ಆಗುತ್ತೆ ಆಗೋದಿಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ, ಅದು ನಾನು ಒಪ್ಪಿದ್ದೇನೆ. ಹಲವಾರು ಉದಾಹರಣೆಗಳಿದೆ. ಈಗ ಸಿದ್ಧಲಿಂಗೇನ ಇಕ್ಕಿರಲ್ಲ ಒದಿಯಲ್ಲ ಅನ್ನೋದು ಅದು ಹಾಡು ರೀತಿಯಲ್ಲಿ ಇದೆ. ವೆರಿ ಪವರ್ಫುಲ್ ಇದು ಪದ್ಯಗಳನ್ನು ಬರೆದಿದ್ದಾರೆ, ಸಾವಿರಾರು ನದಿಗಳು ಇದೆಲ್ಲ ಬಹಳ ಪವರ್ಫುಲ್ ಇದು ಸಿಂಗಿಂಗ್ ಮೋಡ್ನಲ್ಲೇ ಇದೆ, ಪವರ್ಫುಲ್ ಆಗಿದೆ. ಸೊ ಅದನ್ನ ಅಲ್ಲಗಳಿಕ್ಕೆ ಸಾಧ್ಯ ಇಲ್ಲ, ಇಂಥದ್ದೇ ಆಗಬೇಕು ಅಂತ ಹೇಳಿ. ಸೊ ನಾನು ವಾಯ್ಲೆಸ್ ಸ್ಟೀವನ್ಸನ್ನ ಮಾಡರ್ನ್ ಪೋಯಿಟ್ರಿ ಅಂತ ಒಂದು ನನ್ನದು ಒಂದು ಕಲಿತಾ ಇದ್ದಾರೆ. ಯಾವಾಗ ನನಗೆ ನೆನಪು, ನಥಿಂಗ್ ಈಸ್ ಇದು ಪ್ರೀ ಪ್ರಿಪೇರ್, ಮೊದಲೇ ಸಿದ್ಧಗೊಳಿಸಿದಂಥ ರಂಗಸ್ಥಳವೇ ಇಲ್ಲ ಅಂತ ಹೇಳ್ತಾನೆ, ಎಲ್ಲೂ ಹೊಸ್ತು. ಸೊ ನೀವು ನಿಮಗೆ ಬೌಂಡ್ರಿ ಹಾಕ್ಕೊಳ್ಬೇಕು ಬೇಕಾದ್ರೆ. ಈ ಬೌಂಡ್ರಿ ಇಲ್ಲ ಅಂತ ಇರಲ್ಲ, ಅದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಈಗ ನಾನು ಅದರ ಬಗ್ಗೆ ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಮಾಡಬೇಕಾದ್ರೆ ಈಗ ಮುಕ್ತ ಛಂದಸ್ಸು, ಮುಕ್ತ ಅರ್ಥ ಎಲ್ಲವೂ ಮುಕ್ತ ಅಂತಾದರೆ ವಾಟ್ ರಿಮೇನ್ಸ್ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಒಂದು ಆಟ ಆಡಬೇಕಾದ್ರೂ ನೀವು ಕೆಲವು ಬೌಂಡ್ರಿ ಹಾಕಲೇಬೇಕಾಗುತ್ತೆ, ಕೆಲವು ರೂಲ್ಸ್ ಕೆಲವು ನಿಯಮಗಳನ್ನು ಮಾಡಲೇ ಬೌಂಡ್ರಿ ಮಾಡಲೇಬೇಕಾಗುತ್ತೆ. ಸೊ ಸಾಹಿತ್ಯದಲ್ಲಿ ಯಾವ ಬೌಂಡ್ರಿ ಇಲ್ಲ ಅಂತ ಆಗಿಬಿಟ್ಟಿದೆ, ಹಾಗೆ ಆಗಿಬಿಟ್ಟಿದೆ. ಈಗ ಪದ್ಯ ಕೂಡ ಯಾವ ಬೌಂಡ್ರಿ ಇಲ್ಲ, ಯಾವ ನಿಯಮವೂ ಇಲ್ಲ, ನಥಿಂಗ್ ಅಂತಾದರೆ ಅದೊಂದು ದಿ ಅನ್ಬೇರಬಲ್ ಲೈಟ್ನೆಸ್ ಆಫ್ ಬೀಯಿಂಗ್ ಅಂತ ಇವನು ಮಿಲನ್ ಬಂದೇನೆ ಹೇಳ್ತಾನಲ್ಲ. ಗ್ರಾವಿಟೇಷನ್ ಫುಲ್ಲೇ ನಿಮಗೆ ಇಲ್ಲ ಅಂತಾದರೆ ನೀವು ಮತ್ತೆ ನೀವು ತೇಲಾಡ್ತೀರ ಆಕೆ ಆ ಕಡೆ ಈ ಕಡೆ ಹೋಗ್ತೀನಿ. ಸೊ ಒಂದು ಗಾಳಿಪಟ ಹಾರಿಸೋದು ಕೂಡ ಯಾರಾದರೂ ಅದು ಜಗಬೇಕಲ್ಲ, ಜಗದಿದ್ರೆ ಹಾರೋದಿಲ್ಲ. ಸೊ ಈ ಇದೊಂದು ಸಮಸ್ಯೆ ಕೂಡ ಇದೆ ಆಧುನಿಕ ಕವಿಗೆ. ನಥಿಂಗ್, ನಾವು ನೋ ಕನ್ಸ್ಟ್ರೈಂಟ್ ಅಂದಾದರೆ ಮತ್ತಿನ್ನೇನು ಹಾಗಿದ್ರೆ ಮತ್ತೆ ಮೀನಿಂಗ್ ಈಸ್ ಇಂಪಾಸಿಬಲ್. ಮೀನಿಂಗ್ ಇರೋದೇ ಕನ್ಸ್ಟ್ರೈಂಟಿಂದಾಗಿ, ನಿಯಂತ್ರಣದಿಂದಾಗಿ ಮೀನಿಂಗ್ ಬರೋದು, ಅರ್ಥ ಬರೋದು. ನಿಯಂತ್ರಣ ಇಲ್ಲ ಅಂತಾದರೆ ಅರ್ಥವೇ ಇಲ್ಲ, ಏನಾದರೂ ನಡೆಯುತ್ತೆ ಅಂತ ಆಯ್ತು ಅದು. ಅದೊಂದು ಗಂಭೀರವಾದಂಥ ಸಮಸ್ಯೆ. ಕಾಡು ಕವಿತೆ ಇದೆಯಲ್ಲ, ಇದೊಂದು ಮಿತಿ ಕೂಡ ಅಂತ ನನಗನ್ಸುತ್ತೆ. ನನ್ನ ಪ್ರಶ್ನೆ ಅಲ್ಲ, ನನ್ನ ಅಭಿಪ್ರಾಯ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಉದಾಹರಣೆಗೆ ಬೇದ್ರೆ ತಗೊಂಡ್ರೆ ಕೇಳು ಪದ್ಯಗಳನ್ನು ತೆಗೆದುಕೊಳ್ಳೋಣ ಹಾಡಿನ ಮೂಲಕ, ಅಥವಾ ಬೇರೆ ಯಾರು ಓದಿದ ಮೂಲಕ ಐವತ್ತು ಕೇಳುವಂಥದ್ದು, ಒಂದು 50-60 ಪದ್ಯ ಸಿಗ್ಬೋದು ಬೇದ್ರೆನಲ್ಲಿ ಕೇಳ್ಬೋದು ಹಾಡದಲ್ಲಂತ ಪದ್ಯಗಳು. ಅಥವಾ ಸಾವಿರಾರು ಪದ್ಯಗಳು ಬರೆದಿದ್ದಾರೆ, ಅದನ್ನು ಯಾರು ಹಾಡಿಲ್ಲ ಅಂದರೆ ಆ ಸಾವಿರಾರು ಪದ್ಯಗಳು ಏನದು ಹಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ ಹೋಗಿದೆ ಅಂತ ನಾವು ಹೇಳೋಕ್ಕಾಗುತ್ತಿಲ್ಲ. ಬಹುಶಃ ಕೇಳಿದಷ್ಟೇ ಹಾಡಿಗೆ ಹೋಗಿದಂತ ಅಷ್ಟೇ ಕಾರಣ ಕೇಳ್ಕೊಂಡು ಬೇಂದ್ರೆ ಇಷ್ಟೇ ಅಂತಂದರೆ ಅದು ನಮ್ಮ ಮಿತಿ ಆಗುತ್ತೆ ಹೊರತು ಒಂದು ಹಾಡದೇ ಹಾಗೇ ಇರುವಂಥ ಪದ್ಯಗಳ ಗುಣಮಟ್ಟ ಕಮ್ಮಿ ಆಯಿತು ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಮ ಹುಡುಗರು ಯಾರು ಕಾರು ಕಾರಿಗೆ ಮರಣ
ಆಗ್ತದೋ ಇಲ್ವೋ? ಹಾಡು ಬೇರೆ, ಹಾಡು ಕವಿತೆಯಲ್ಲ. ಕವಿತೆ ಪ್ರಾಸರಿ ಅರಸು ಬೆಳಿಗ್ಗೆ ಈಗ ಆರು ಸಾಲು ಕಟ್ಟದಲ್ಲಿ ಯಾರು ಬರೆಯೋದಿಲ್ಲ ಅಂತ. ಆರು ಸಾಲು, ಆರು ಸಾಲು ಅದು ಆರು ಸಾಲ. ಅರಸು ಬೆಳಗಿದು ವೀರ ವಿಧರಿಗೆ ಪರ್ವದೇವದ ಸಾರ, ಯೋಗೀಶ್ವರನ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತನ ಅಲಂಕಾರ, ಕಾವ್ಯಕ್ಕೆ ಗುರು ನೆನಲು, ರಚಿಸಿದರು ಕುಮಾರನಾಥ ಭಾರತಮ್ಮ. ಹೀಗೆ ಮರಳಷ್ಟ ಸೋಪಾನ ಕಯಪತ್ತಿಯಲ್ಲಿ ಉರುಳು, ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆ. ಆಮೇಲೆ ಎಲ್ಲಿ ಕಾವ್ಯ ಬರುತ್ತೆ ಕೊಡಿ? ಎಲೆ ತೆಂಗುಗರಿಗಳ ಬೀಸಿ ಕೈ ಹಾಕಿ ಕರೆದಳು, ಅಡಿಕೆ ಕೊಡಿ ದಾಳಿಸಿದಳು. ಅಲ್ಲಿ ಆ ಶಬ್ದಗಳೇ ನರ್ತಿಸ್ತದೆ, ಅದು ಪ್ರೋಸಾಗಲಿ ಪದ್ಯಾಗಲಿ ಓದುವಾಗ ಮಲೆಘಟ್ಟ ಸೋಪಾನ. ಆಮೇಲೆ ಇನ್ನೊಬ್ರು ಅದರ ಬಗ್ಗೆ ವಿಮರ್ಶೆ ಬರ್ತಿತ್ತು, ರಿಪಿಟೇಷನ್ ಜಾಸ್ತಿ ಅವರಲ್ಲಿ. ನರ್ಸುಗಳು ಡಾಕ್ಟರ್ಗಳು ಹೆರಿಗೆ ಮನೆ ಒಳ ಹೊರಗೆ, ಅವರ ಬೆನ್ನಿಗೆ ಸದಾ ನಾಲ್ಕು ಮಂದಿ. ಬೊಂಬಿನ ಅಂಗಡಿಯಲ್ಲಿ ತೊಟ್ಟಿನ ಅಂಗಡಿಯಲ್ಲಿ ಬೊಂಬು ತುಂಬ ಆಗ್ತದೆ. ಜಾತಕರ್ಮದ ನಿರತ ಈ ಪುರೋಹಿತ ಪಟ್ಟ ಅಪರ ಪ್ರಯೋಗದಲ್ಲಿ ಪಾರಾಗಿದೆ. ಇವನು ಇದರಲ್ಲಿ ಅರ್ಥದ ಮಡಲುಗಳು ಹೇಗೆ ವಿಸ್ತಾರವಾಗ್ತವೆ ಪುರೋಹಿತ, ಯಾಕೆಂದರೆ ಒಳ್ಳೆ ಕಾವ್ಯ. ಅದರಲ್ಲಿ ಒಂದನ್ನೇ ಹೇಳಿದಾನೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವ ಹಾಗೆ. ಇಲ್ಲಿ ಮೊದಲು ಏನು ಜಾತಕ ನರ್ಸುಗಳು ಡಾಕ್ಟರ್ಗಳು ಹೆರಿಗೆ ಮನೆಯೊಳಗೆ ನೋಡಿ, ಇದು ಮನುಷ್ಯನ ಆಧಿಪತ್ಯ ಅಂತ್ಯ ಎರಡನ್ನು ಒಟ್ಟಿಗೆ ಹೇಳ್ತಾ ಇದೆ. ನರ್ಸುಗಳು ಡಾಕ್ಟರ್ ಹೆರಿಗೆ ಮನೆ ಒಳಗಡೆ ಓಡಾಡ್ತಾ ಇದ್ದಾರೆ, ಯಾಕೆ? ಮಗು ಆಯ್ತು ಗಂಡ ಹೆಣ್ಣು ಅಂತ ಕೇಳಲಿಕ್ಕೆ ಆಸಕ್ತಿಯಿಂದ. ನೆಕ್ಸ್ಟ್ ಮೊಮೆಂಟ್ ಅರೇನಾದ್ರೂ ಜನ ಒಂದು ಪಕ್ಷ ಸತ್ತೋದ್ರೆ ಹೆರಿಗೆ ಮಗುವಲ್ಲಿ ಹೊತ್ಕೊಂಡು ಹೊರತಾ ಇದ್ದಾರೆ. ಹೀಗೆ ವ್ಯಾವಹಾರಿಕವಾಗಿ ಸಾವು ಮತ್ತೆ ಹುಟ್ಟು ಮನುಷ್ಯನಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. ಅದನ್ನ ತೊಟ್ಟಿನ ಅಂಗಡಿಯಲ್ಲಿ ಬೊಂಬು ತುಂಬ ಆಗ ಅಲ್ಲಿ ಮತ್ತೆ ಇದೇ ವ್ಯಾಪಾರ ಇದೆ. ಅವನ ವ್ಯಾಪಾರ ಏನಂದ್ರೆ ಹುಟ್ಟಬೇಕು ಸಾಯಬೇಕು, ಜನ ಆದರೆ ಅವನಿಗೆ ವ್ಯಾಪಾರ. ಜಾತಕರ್ಮದಿ ನಿರತ ನಮ್ಮದು ಟ್ರೆಡಿಷನ್ ಅಂತ ಹೇಳ್ಕೊಳ್ತೇವಲ್ಲ ಸಂಪ್ರದಾಯ, ಜಾತಕರ್ಮದಿ ನಿರತ ಈ ಪುರೋಹಿತ ಭಟ್ಟ ಅಪರ ಪ್ರಯೋಗದಲ್ಲಿ ಪಾರಂಗತ. ಅವನು ಕೊನೆಯಿಂದ ಹೇಳ್ತಾನೆ, ಪಟ್ಟೆ ಪಾಡಿಗಾಗಿ ಮಾಡ್ಕೊಂಡು ಬಿಟ್ಟಿದ್ದಾನೆ ಹುಟ್ಟು ಸಾವು. ನಾವು ಒಟ್ಟಿನಲ್ಲಿ ಹೇಳೋದೇನು ಅಂದರೆ ಒಳ್ಳೆಯ ಕಾವ್ಯ, ಒಳ್ಳೆ ಕಾವ್ಯ ಪದ್ಯ ಆಗಿರ್ಬೇಕಾಗಿಲ್ಲ, ಸಂದೋಬದ್ಧವಾಗಿ ಆಗಬೇಕಿಲ್ಲ. ಅದ್ರ ಬಗ್ಗೆ ನೀವು ಮಾತಾಡುವಾಗ ನಿಮ್ಮ ಮಾತು ಬೇಕಲ್ಲ ಅದರಲ್ಲೇ ಚಂದ ಸಿಗ್ತದೆ. ಯಾವುದಕ್ಕೆ ನೀವು ಒತ್ತು ಕೊಡ್ತೀರಿ, ಹೇಗೆ ಮಾತಾಡ್ತೀರಿ, ಇದನ್ನು ಬರೀ ಅದನ್ನು ಹಾಕಿ ಒಬ್ಬರು ಕೈಯಲ್ಲಿ ಹೇಳಿ, ಯಾವುದಕ್ಕೆ ನೀವು ಒತ್ತು ಕೊಡ್ತೀರಿ, ಇಲ್ಲಿಗೊಬ್ಬರು ಎಲ್ಲ ಯಾವ ರೀತಿ ನೀವು ಮಾತಾಡ್ತೀರಿ, ಇದೆಲ್ಲ ಇದನ್ನು ದೊಡ್ಡ ಪ್ರಶ್ನೆ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ವಿದ್ವಾಂಸರು ಮಾತ್ರ. ಸರಿ, ಆಯ್ತು. ಇನ್ನು ಬಹುಶಃ ಒಂದು ಅಥವಾ ಎರಡು ಪ್ರಶ್ನೆ ಪ್ರತಿಕ್ರಿಯೆ. ನಮಸ್ತೆ ಸರ್, ರವಿ ಕಾಣದನ್ನು ಕವಿ ಕಂಡ ಅನ್ನುವಂಥ ಮಾತಿದೆ, ನೀವು ಬೇರೆ ಬೇರೆ ದೇಶಗಳನ್ನು ತಿಳಿದಿದ್ದೀರಿ, ಆ ನೆಲೆಯಲ್ಲಿ ಭಾರತ ಮತ್ತು ಉಳಿದ ದೇಶಗಳ ಕುರಿತಾಗಿ ನಿಮ್ಮ ಒಂದು ಅನುಭವವನ್ನು ಒಂಚೂರು ಹೇಳಿಕೊಡಬಹುದಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ವಿದೇಶಗಳ ಈ ರವಿಕಾಣದನ್ನು ಕವಿ ಕಂಡ ಅಂದರೆ ನಾನೇ ಎಲ್ಲ ಹೋಗಿ ಏನೆಲ್ಲ ರವಿಕಾಣದಲ್ಲ ಕಂಡಲ್ಲ. ಓಕೆ ನೋಡಿ, ಒಂದು ವಿಷಯ ಇಲ್ಲಿ ಪ್ರಸ್ತುತವೋ ಅಲ್ವ ಅಂತ ನನಗೆ ಗೊತ್ತಿಲ್ಲ, ನಾನು ಜಗಳ ಮಾಡುವುದಾದರೆ ಅದು ನಮ್ಮವ್ರ ಜೊತೆ ಬೇರೆ ಜನರ ಜೊತೆ ಅಲ್ಲ. ಯಾಕೆಂದರೆ ನಮ್ಮವರು ಹೀಗಿದ್ದಾರಲ್ಲ ಅಂತ ನನಗೆ ಕೆಲವೊಮ್ಮೆ ಬೇಜಾರಾಗಿದೆ. ಆಗ ನನಗೆ ಸಿಟ್ಟು ಬರೋದು ಇದೆಲ್ಲ ಬರ್ತದೆ, ನೀವು ವಿದೇಶಕ್ಕೆ ಹೋಗಿ ಬರ್ತೀರಿ ಅಂತ ಇಟ್ಕೊಳ್ಳಿ, ವಾಪಸ್ ಬರ್ತೀರಿ, ನೀವು ಮುಂಬೈಗ ಅಥವಾ ಏನೋ ಏರ್ಪೋರ್ಟನ್ನು ಹಿಡಿತೀರಿ, ಇಲ್ಲಿ ತಕ್ಷಣ ಗೊತ್ತಾಯಿತು ನಿಮಗೆ ನೀವು ಭಾರತಕ್ಕೆ ಬಂದಿದ್ರಿ ಅಂತ. ಹೇಗೆಂದ್ರೆ ಕೆಟ್ಟದಾಗಿ ಗೊತ್ತಾಯಿತು ನಿಮಗೆ, ಅಲ್ಲಿ ಜಗಳಗಳು, ಅಲ್ಲಿ ಗದ್ದಲ, ಅಲ್ಲಿ ಗೊಬ್ಬೆ ಹಾಕೋದು, ಕ್ಯೂ ಮುರಿಯೋದು, ಇದೆಲ್ಲ ಇಲ್ಲಿ ನಡೀತದೆ ನಮ್ಮ ದೇಶದಲ್ಲಿ. ಬೇರೆ ದೇಶದಲ್ಲಿ ಇದು ಬಹಳ, ನಾನು ಹೋದ ದೇಶಗಳಲ್ಲಿ ನಡೆಯಲ್ಲ, ಅಪರೂಪ. ಸೊ ನಾನು ಅದನ್ನ
ಅದನ್ನು ಮಾಡಲಿಕ್ಕೆ ನಾನು ಏನನ್ನು ಕಂಡು ಸರಿಪಡಿಸಬೇಕು. ಜೀವನ ನಮ್ಮ ಜೀವನದ ಗುಣ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತ ನನಗೆ ನಿಮ್ಮ ಹಾಗೆ ಎಲ್ಲರ ಹಾಗೆ ನನಗೆ ಆಸೆ. ಅದನ್ನು ನಾನು ಕೇಳಿಬಿಡ್ತೀನಿ, ರವಿ ಕಾಣದನ್ನು ಕವಿ ಕಂಡ, ಕವಿ ಕಂಡದನ್ನು ಕಂಡಾಗಿ ಹೇಳಿದ ಅಂತ. ಸೊ ಆ ಕಂಡಾಗಿ ಹೇಳುವಂಥ ಒಂದು ಒಂದು ದುಶ್ಚಿತ ಅವನು ಏನು ಬೇಕಾದ್ರೆ ಅಂದ್ಕೊಂಡು. ಆದರೆ ಮೊದಲೆಲ್ಲ ಭಾಳ ಕೂಡಲೇ ಕೂಡಲೆಲ್ಲ ಹೇಳಿಬಿಡ್ತಿದ್ದೆ, ಈಗ ಸ್ವಲ್ಪ ಸಾಫ್ಟ್ ಆಗಿದ್ದೀನಿ ನಾನು, ಯಾಕೆಂದರೆ ಕಲಿತು ಬಿಟ್ಟಿದ್ದೀನಿ ಸಾಕಷ್ಟು ಪೆಟ್ಟುಗಳನ್ನು ತಿಂದು. ಸೊ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ನನಗೆ. ನಮ್ಮಲ್ಲಿ ಉಸ್ಮಾನ್ ಯೂನಿವರ್ಸಿಟಿಯಲ್ಲಿ ಒಂದು ಹಳೆ ಪೋಸ್ಟ್ ಆಫೀಸ್ ಇತ್ತು, ಅದು ಸಾಕಾಗುತ್ತಿರಲಿಲ್ಲ, ಹೊಸ ಪೋಸ್ಟ್ ಆಫೀಸನ್ನು ಕಟ್ಟಿದ್ದರು. ವರ್ಲ್ಡ್ ಫಸ್ಟ್ ಕ್ಲಾಸ್ ಆ ಪ್ರದೇಶಕ್ಕೆ ಸೇರುವಂಥ ಮಾದರಿಯಲ್ಲಿ ಆರ್ಕಿಟೆಕ್ಚರ್ನಲ್ಲಿ ಪರ್ಷಿಯನ್ ಆದಿ ಆ ಇದರಲ್ಲಿ ಕಮಾನುಗಳನ್ನೆಲ್ಲ ಹಾಕಿ ಕಟ್ಟಿಸಿದರು. ಅಲ್ಲಿ ಒಂದು ಕೌಂಟ್ರ್, ನೀವು ಅದಕ್ಕೆ ಒಂದು 10-12 ಮೆಟ್ಟಲುಗಳು ನೀವು ಏರ್ಬೇಕನ್ನ ಹೀಗೆ. ಅದರಿಂದ ಈ ಯಾರು ಕೈ ಕಾಲು ಊನ ಎಲ್ಲ ಇದ್ದವರಿಗೆ ಅಲ್ಲಿ ಹೋಗೋದು ಕಷ್ಟ ಇದೆ. ಅದನ್ನು ಅವರ ದೇ ಡಿನ್ ಟೇಕ್ ಕೇರ್ ಆಫ್ ಏನೋ ದೋಸ್ ಥಿಂಗ್ಸ್, ಅದೊಂದು ಬೇರೆ ಸಂಗತಿ. ಅಲ್ಲಿ ಒಂದು ಕೌಂಟ್ರ್, ಆ ಕೌಂಟರ್ನಲ್ಲಿ ಈಗ ನನ್ನ ಹೆಂಡತಿಯಲ್ಲಿ ಎಲ್ಲ ಕೂತಿದ್ದಾರೆ, ಅವ್ರ ಹತ್ರ ಕೇಳಬೇಕಾದ್ರೆ, ಅವಳು ನನ್ನ ಹತ್ರ ಇಲ್ಲ, ಅವಳಿಗೆ ಅಲ್ಲಿ ಕೌಂಟರ್ನಲ್ಲಿ ವಿವರಿಸೋದು ಕಷ್ಟ. ಇಷ್ಟೇ ಹತ್ರ ಕೌಂಟ್ರು ಯಾವುದು, ಈ ಸ್ಟ್ಯಾಂಪ್ ಇದು ಕೊಂಡ್ಕೊಳ್ಬೇಕಾದ್ರೆ ಅಥವಾ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೀವು ಹೀಗೆ ಎಕ್ಕಳಿಸ್ಬೇಕು ಅಂತ ಹೇಳ್ತೀವಲ್ಲ ನಾವು, ಹಾಗೆ ಮಾಡಬೇಕು. ನಾನು ನೀವು ಬಿಡಲಿಕ್ಕೆ ಪೋಸ್ಟ್ ಮಾಸ್ಟರ್ ಹೋದೆ, ಇದೇನು ಇದು ಈ ಕೌಂಟ್ರ್ ನೀವು ಇಷ್ಟೇ ಹತ್ರದಲ್ಲಿ ಹಾಕಿದ್ದೀರಲ್ಲ, ಇದು ಕಡಿಮೆ ಮಾಡಬೇಕು ಅಂತ. ಇವ್ರು ನಾವೇನು ಮಾಡೋಕ್ಕಾಗುತ್ತೆ, ಇದೆಲ್ಲ ಮಾಡಿಕೊಂಡು ನಾನು ಕೊಟ್ಟಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಅಧಿಕಾರಿ ಬಂದಾಗ ಹೇಳಿ, ಈಗ ಇವರಿಗೆ ತೊಂದರೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳಿ ಅಂತ ಹೇಳಿದೆ. ಅವ್ರಿಗೆ ಹೇಳಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ಐ ಕುಂಟ್ ಫಾಲೋ ಇಟ್ ಅಪ್. ಆಮೇಲೆ ಹಲವು ವರ್ಷಗಳ ನಂತರ ಈಗ ಅದನ್ನು ಸರಿ ಮಾಡಿದ್ದಾರೆ. ನಾನು ಅಲ್ಲಿ ಕೂತ ಕ್ಲರ್ಕ್ಸನ್ನು ಕೂಡ ಕೇಳಿದ್ದೆ, ನಿಮಗೆ ಕಷ್ಟ ಆಗೋದಿಲ್ಲ ಈಗ ಎಕ್ಕಳಿಸಿ ನೋಡಿ, ಅವರ ಸ್ಟ್ಯಾಂಪ್ ವೆಂಡರ್ಸ್ ಎಲ್ಲ ಹೀಗೆ ದಿನಕ್ಕೆ 8 ಗಂಟೆ ಕೂತ್ಕೊಂಡು ಮಾರಾಟ ಮಾಡಬೇಕಾದ್ರೆ ಈಗ ಕೂತ್ಕೊಂಡು. ಸೊ ಇಂಥ ಸಂಗತಿಗಳನ್ನೆಲ್ಲ ನಾನು ಅಂದರೆ ನಾನು ವಿದೇಶಕ್ಕೆ ಹೋಗಿ ನಾನು ಹೆಚ್ಚು ಕಂಡುಕೊಂಡು ನಮ್ಮ ದೇಶವನ್ನೇ ನಾವು ಯಾವ ರೀತಿಯಲ್ಲಿ ಇಂಪ್ರೂವ್ ಆಗ್ಬೋದು, ಯಾವ ರೀತಿಯಲ್ಲಿ ನಮ್ಮ ಜೀವನದ ಸ್ಥಿತಿಯನ್ನು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ಅಂತ ನಾನು ಕಂಡದ್ದು ನಾನು ವಿದೇಶಕ್ಕೆ ಹೋದ ಮೇಲೆ ತಗೊಳ್ಬೋದು. ಸೊ ಅದನ್ನು ನಾನು ಕಂಡಿದ್ದೀನಿ, ಹೇಗೆ ಕ್ಯೂ ನಿಂತ್ಕೊಳ್ಬೇಕು, ಹೇಗೆ ಹಿರಿಯರನ್ನು ಗೌರವಿಸಬೇಕು, ಹೇಗೆ ನಾವು ಸದ್ದುಗದ್ದಲಿಲ್ಲದೆ ನಡಿಬೇಕು ಸಾರ್ವಜನಿಕ ಪ್ರದೇಶಗಳಲ್ಲಿ, ಇದನ್ನೆಲ್ಲ ನಾನು ಕಂಡುಕೊಂಡದ್ದು ನಾನು ವಿದೇಶಕ್ಕೆ ಹೋಗಿ ಬಂದ ಮೇಲೆ. ಇಲ್ಲಿ ಏನು ನಮ್ಮ ಗದ್ದಲ, ಅಯ್ಯೋ ದೇವ್ರೆ, ಒಂದು ಸೆಲ್ ಫೋನ್ ಇದ್ರೆ ಮುಗಿದೆ ಹೋಯ್ತು, ಅವನ ಹತ್ರ ಕೂತ್ಕೊಳ್ಳೋಗಿಲ್ಲ. ಸರ್ ನಮಸ್ತೆ, ನೀವು ಇಲ್ಲಿಯವರೆಗೆ ಹಿಂದಿನವರ ಕಾವ್ಯದ ಸೊಗಡನ್ನೆಲ್ಲ ಹೇಳಿದ್ರಿ, ಈಗಲೂ ಕೂಡ ಎಷ್ಟೋ ಜನ ಬೆರೆತಾ ಇದ್ದಾರೆ, ನೀನಿಲ್ಲದ ನಾನು, ಕರೆಂಟ್ ಇಲ್ಲದ ಫ್ಯಾನು ಅಥವಾ ನೀರಿಲ್ಲದ ಮೀನು, ಹೀಗೆ ಏನೇನೋ ಬರೀತಿರ್ತಾರೆ. ಅದರಲ್ಲಿ ರಸ ಆಗಿರ್ಬೋದು, ಭಾವ ಆಗಿರ್ಬೋದು, ಧ್ವನಿ ಆಗಿರ್ಬೋದು, ಏನು ಕೂಡ ಇಲ್ಲ. ಅದರೂ ಕೂಡ ಅವರು ಸಮಾಜದಲ್ಲಿ ಒಂದು ಕವಿಯೋ ಲೇಖಕನೋ ಅಂತ ಕರೆಸಿಕೊಳ್ತಾನೆ. ಹಿಂದೆಲ್ಲ ಒಂದಿಷ್ಟು ಬರದ ಮೇಲೆ ಕವಿಯೋ ಅಥವಾ ಲೇಖಕನೋ ಅಂತ ಕರೆಸಿಕೊಳ್ತಿದ್ದಂತೆ. ಈಗ ಕವಿಯೋ ಅಥವಾ ಲೇಖಕ ಅಂತ ಹೇಳಿ ಕರೆಸ್ಕೊಳ್ಳಿಕ್ಕೋಸ್ಕರನೇ ಬರೆಯುವ ಸಂಖ್ಯೆ ಹೆಚ್ಚಾಗಿದೆ ಅಂತ ಕೆಲವರೆಲ್ಲ ಮಾತಾಡ್ತಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸ್ವಲ್ಪ ಏನು ಮಾಡೋಕ್ಕಾಗುತ್ತೆ, ಇದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ನನಗೆ ಸಾಹಿತ್ಯ ವಾಹಿನಿ ಅನ್ನೋ ಒಂದು ಕಲ್ಪನೆ ಇದೆ, ಸಾಹಿತ್ಯ ವಾಹಿನಿ, ಸಾಹಿತ್ಯ ಜಾತ್ರೆ ಇಂಥದ್ದು, ಇದರಲ್ಲೆಲ್ಲ ಸಹಜವಾಗಿ ಇರ್ತಾರೆ ಇಂಥವ್ರು. ಅದನ್ನು ನೀವು ಏನು ಮಾಡೋಕ್ಕಾಗಲ್ಲ, ನೀವು ನಿಯಂತ್ರಿಸಬಾರ್ದು ಅದನ್ನೆಲ್ಲ. ಅದನ್ನು ಅದರಷ್ಟಕ್ಕೆ ನಡೀತಾ ಇರುತ್ತೆ, ಕೆಲವು ಉಳಿಯೋದು ಉಳಿತೇ ಇಲ್ಲದಿಲ್ಲ. ನಾಯಿ ಮರಿ ತಿಂಡಿ ಬೇಕೇನು, ಆ ಬಗ್ಗೆ ಉಳಿತು ನೋಡಿ, ಆಯಿತಾ? ಹಲವಾರು ಮಕ್ಕಳ ಪದ್ಯಗಳಲ್ಲಿ ಅದು ಬಹಳ ಸಮಸ್ಯೆ ಉಳಿತು. ನೀವು ಅದನ್ನು ಪೂರ್ವವಾಗಿ ನೀವು ಅದನ್ನು ಹೀಗೆ ಬರಿಬೇಕು ಅಂತ ಹೇಳಿ ಅವರ ಕೈಯನ್ನು ಕೈ ಕಟ್ಟಿ ಹಾಕ್ತಿದ್ರೆ ನಾಯಿ ಮರಿ ಪದ್ಯ ಬಹುಶಃ ಬರ್ತಾ ಇರಲಿಲ್ಲಲ್ಲ. ಹೆಣ್ಣು ಕೊಡುಗೆ ಅಂತನ ರತ್ನ ಆ ಪದ್ಯಗಳು ಬಂದವು. ಸೊ ಈ ಇದರಲ್ಲೇ ರಸ ಇಲ್ಲ ನೀವು ಹೇಳಿದ್ದು ನನಗೆ ಒಪ್ಪಿದೆ. ಆದರೆ ಅವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ನೀವೆಲ್ಲ ಹೋಗಿ ನಡೀರಿ ಅಂತ ಅವ್ರನ್ನ ಹೊರದಬೇಕಾಗುತ್ತೆ ಸಮಾಜದಿಂದ. ಇಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಅದೇ ಥರ ಸಾಹಿತ್ಯ ಸಮ್ಮೇಳನದಲ್ಲಿ ಏನೋ ಜಾತ್ರೆ ಥರ ನಡೀತಾ ಇರುತ್ತೆ, ನಡೀತಾ ಇರುತ್ತೆ. ಜಾತ್ರೆ ಕೂಡ ಮನುಷ್ಯನಿಗೆ ಬೇಕಲ್ಲಪ್ಪ. ಸೊ ಅದನ್ನೆಲ್ಲ ನಾವು ನಿಯಂತ್ರಿಸಲು ಸಾಧ್ಯ ಇಲ್ಲ, ನಿಯಂತ್ರಿಸಲು ಬಾರದು, ಅದನ್ನು ಬಿಡಬೇಕಾಗಿ ಅಷ್ಟೇ. ಇದನ್ನು ಕೊನೆಯ ಪ್ರಶ್ನೆ, ಇದು ಸಂಕಟ ಕಡೆಗೆ ಕವಿಗಳಿಗಲ್ಲ, ಯಾಕಂದರೆ ಬೇಬಿ ಸಿಂಹೇಶ್ವರ ಬಗ್ಗೆ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ಜನ ಮಾತಾಡಿದಾಗ ಅದು ಎಷ್ಟೋ ಎಲ್ಲ ಎಷ್ಟು ಕಿಲೋ ಸಿಗುತ್ತೆ ಹಂಗೆ ಯಾವ ಸಂಗತಿ ಕೇಳ್ತಾ ಇದ್ದಿತ್ತು ನಾವು. ಅದು ಇವಾಗ ಈ ಸಂದರ್ಭ ಇಂಥ ಸಂದರ್ಭದಲ್ಲಿ ಕವಿಯ ಕೃತಿಗಳನ್ನು
ಇಲ್ಲಿ ತರಬೇಕು, ಅದು ಎರಡೂ ಓದುವ ಹಾಗೆ ಮಾಡುವಂಥದ್ದು ಬಹಳ ಅವಶ್ಯಕವಾದ. ಯಾಕೆಂದರೆ ಇವತ್ತು ಒಂದೇ ಒಂದು ಪುಸ್ತಕ ಕೇಳಿದ್ರೆ ನಿಮ್ಮ ಶಕ್ತಿ ಇರಲಿಲ್ಲ. ನಾನು ಅವರು ಸುಮಾರು ಪುಸ್ತಕ ಕೆಲವು ವಿತರಣೆ ಮಾಡಿದ್ದೇನೆ, ಮತ್ತು ಪುಟ್ಟವರು ನಮಗೆ ಫೋನ್ ಮಾಡಿ ಹೇಳಿದ್ದೆ ನೀವು ಬರೋದಿದ್ದರೆ ಕೆಮ್ಮನೆ ಕೆಲವೊಂದು ಹತ್ತು ಪುಸ್ತಕ ಇಟ್ಕೊಂಬಂದಿ ಅಂತ. ಅವರು ಅಕ್ಷರ ಕಾವ್ಯ ಎರಡು ತಂದಿದ್ದರು, ಅದು ಖಾಲಿ ಆಗ್ತದೆ. ಅಟ್ಲೀಸ್ಟ್ ಎರಡು ಪುಸ್ತಕಗಳಲ್ಲಿ ಹೋಗಿದೆ. ಮತ್ತು ಇಂಥ ಸಂದರ್ಭಗಳು ಇಂಥ ಸಂಘಟನೆ ಮಾಡುವಾಗ ಆ ಕವಿ ಅಥವಾ ಲೇಖಕರ ಬಗ್ಗೆ ಇರುವ ಪುಸ್ತಕಗಳನ್ನೆಲ್ಲ ತಂದಿಟ್ಟರೆ ಎಷ್ಟೋ ಜನ ಕೊಂಡು ಓದಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಅವ್ರು ಅವರಿಗೆ ನಾವು ಕೊಡುವಂಥ ಗೌರವ ಅಂತ ಹೇಳಿದ ಸಮಾಜವರು ಅವರ ಪುಸ್ತಕವನ್ನು ಕೊಂಡು ಕೊಂಡಾಡುವಂಥ ಆ ಕೆಲಸ ಆಗಬೇಕು ಇನ್ನು ಮುಂದೆ ಸಮೇತ. ಯಾಕೆಂದರೆ ಹೇಳಿ ಶಿವಮೊಗ್ಗ ಬಗ್ಗೆ ನಮಗೆಲ್ಲ ಒಳ್ಳೆಯ ಅಭಿಮಾನ ಉಂಟು. ನೀವು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ. ಬೆಳಗಿನ ಸಂಜೆವರೆಗೆ ನನಗೆ ಹುಷಾರಿದ್ದು ಕೂಡ ನಾನು ಬಂದು ಭಾಗವಹಿಸಿದ್ದೇನೆ. ಅದು ನನಗೂ ಕೂಡ ನೀವು ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಹಾಗೆ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ನಾನು ಕೊತ್ತಂಡವಳಿ ಅವರ ಹೆಣ್ಣಿನ ಚಂದ ಸಣ್ಣ ನಾನು ಮಾತಾಡಿದ್ದೇನೆ. ತುಂಬಾ ವರ್ಷ ಅವರು ಮಾತಾಡಿದ ಗೊತ್ತಾಗಿದೆ. ನನ್ನ ಪುಸ್ತಕನ ಕಡೆ ಕಳಿಸಿದ್ದೇನೆ. ಅವರ ಪುಸ್ತಕವನ್ನು ನಾನು ತುಂಬಾ ಕಳಿಸಿ ತುಂಬಾ ಕಡೆ ಕಳಿಸಿದ್ದೇನೆ. ಅಭಿನವರವರು ಅವರ ಎಲ್ಲ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಹಾಗಾಗಿ ಅವರ ಕವನಗಳ ಬಗ್ಗೆ ಸಮೇತ ನನಗೆ ಬಿ ವಿ ಚಂದ್ರಯ್ಯ ಬಹಳ ಹಿಂದೆ ಹೇಳಿ ನಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಿದರು. ಆ ಭೀಮರೇಶರು ಇನ್ನೂ ತುಂಬ ಬರೆಯುವಾಗಲಿ ನಮಗೆಲ್ಲ ಆದಷ್ಟು ಅವರ ಅಡ್ರೆಸ್ ಇದ್ದವರಿಗೆ ಅವ್ರು ಕೊಡ್ತಾ ಇಲ್ಲ ಅಂತ ಕಳಿಸ್ಕೊಟ್ಟರೆ ಮತ್ತೆ ಒಳ್ಳೆಯದು ಅಂತ ಹೇಳಿ ನಾನು ಮಾತನಾಡ್ತೇನೆ. ಕವಿತೆ, ಕತೆ, ಸಾಹಿತ್ಯ, ಸಾಹಿತ್ಯ ಮೀಮಾಂಸೆ ಇತ್ಯಾದಿಗಳ ವಿಷಯದಲ್ಲಿ ಮಾತನಾಡಿದರು. ನೀವು ಭಾಷೆಯ ಬಗೆಗೆ ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು. ನಮ್ಮ ಕನ್ನಡದಲ್ಲಿ ಭಾಷೆಯ ಬಗೆಗೆ ವಿಶೇಷ ಅಧ್ಯಯನ ಮಾಡಿ ಬಹಳ ವಿಚಿತ್ರವಾದಂತಹ ವಾದಗಳನ್ನು ಮಾಡ್ತಾ ಇರುವಂತಹ ವಿದ್ವಾಂಸರು ನಮ್ಮ ಮುಂದೆ ಇದ್ದಾರೆ. ಅದಕ್ಕೆ ಉದಾಹರಣೆ ಡಿ ಎನ್ ಶಂಕರ ಭಟ್ ಅವರು. ಅವರ ಹೊಸ ವಾದಗಳು, ಅದರ ಬಗ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಇತ್ಯಾದಿಗಳನ್ನು ನಾವು ಓದಿದಂತ ಹೋಯಿತೆ. ನೀವು ಭಾಷಾ ವಿಷಯದಲ್ಲಿ ವಿಶೇಷ ತಜ್ಞರಾದಂಥವ್ರು. ಅವರು ಪ್ರಾಯಶಃ ಅವರಷ್ಟು ತಜ್ಞರಾದಂಥವ್ರು ಯಾರು ಬೇರೆ ಇಲ್ಲ ಅಂತ ಹೇಳುವ ನೆಲೆಯಿಂದ ಯಾವುದೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ಇದುವರೆಗೆ ಬೆಳೆದುಕೊಂಡು ಬಂದಂತಹ ಭಾಷೆ, ಈ ಭಾಷೆಯನ್ನು ಸಂಪೂರ್ಣವಾಗಿ ಬೇರೆ ಮಾಡಬೇಕು ಎಂಬುದಾಗಿ ಒಬ್ಬ ಹೊರಟೆ ಆ ರೀತಿಯಲ್ಲಿ ಬೇರೆ ಮಾಡುವಂತಹ ಅಧಿಕಾರ ಒಬ್ಬ ವ್ಯಕ್ತಿಗೆ ಇದೆಯೇ ಎಂಬಂತಹ ಒಂದು ಮೂಲಭೂತವಾದಂತಹ ಪ್ರಶ್ನೆ ಇದೆ. ನೀವು ಅವರ ವಾದವನ್ನು ಸಾಧಾರಣವಾಗಿ ಖಂಡಿಸಿದ್ದೀರಿ, ಆದರೆ ಅದು ಅವರಿಗೆ ನಾಟಲಿಲ್ಲ. ಅಥವಾ ಹತ್ತಾರು ಜನ ಅವರಿಂದ ಹೇಳಿದ್ದಾರೆ, ಆದರೂ ನಾಟಲಿಲ್ಲ. ಅವರು ಇನ್ನೂ ಕನ್ನಡ ಭಾಷೆಗೆ ಕನ್ನಡದ್ದೇ ಆಗಬೇಕು ಅಂತೇಳಿ, ಅದು ಕನ್ನಡವೇ ಅಲ್ಲದೇ ಇರುವಂತಹದ್ದನ್ನು ಕೂಡ, ಈಗಿನ ಕನ್ನಡ ಅಲ್ಲದೇ ಇರುವಂತಹದ್ದನ್ನು, ಈಗಿನ ಕನ್ನಡಕ್ಕೆ ಹೊಂದದೇ ಇರುವಂತಹದ್ದನ್ನು ನಮ್ಮ ಮೇಲೆ ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಪ್ರಕಟಗೊಂಡಂತಹ ಅವರ ಕನ್ನಡ ಭಾಷೆಗೆ ಇಂಗ್ಲಿಷ್ ಭಾಷೆಗೆ ಕನ್ನಡದ್ದೇ ಪದಗಳು ಅಂತ ಹೇಳುವಂತಹದ್ದನ್ನು ನೋಡಿದ್ರೆ ಅವರು ಎಷ್ಟು ಪದ ಭೂತ ಪದಗಳನ್ನು ಸೃಷ್ಟಿಸಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅವು ಬಳಕೆಗೆ ಬರಲಿಕ್ಕೆ ಸಾಧ್ಯವೇ? ಇಂಥ ಒಂದು ಅಭಿನಯವನ್ನು ಭಾಷೆಗೆ ಮಾಡಲಿಕ್ಕೆ ಸಾಧ್ಯವೇ, ಮಾಡಬಹುದೇ ಅಂತ ಹೇಳೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದೆ. ತಾವೇ ಹೇಳಿದಾಗೆ ಈ ಬಗ್ಗೆ ನಾನು ಹಲವಾರು ಲೇಖನಗಳನ್ನು ಬರೆದಿದ್ದೀನಿ. ಆ್ಯಂಡ್ ಅದನ್ನು ಗುಡ್ ಫೈತ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಬೋನಫೈಡಿ ಗುಡ್ ಫೈತ್ನಲ್ಲಿ ನಾನು ಬರೆದದ್ದು. ಯಾಕೆಂದರೆ ಅವರ ವಾದಗಳನ್ನು ಗಂಭೀರವಾಗಿ ತಗೊಂಡೇ ನಾನು ಅಷ್ಟೇ ಗಂಭೀರವಾಗಿ ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಲ್ಲದೆ ಅವರು ಮಾಡೋ ಪ್ರಯತ್ನದಲ್ಲಿರೋ ಒಳ್ಳೆಯ ಸಂಗತಿಗಳನ್ನು ಕೂಡ ನಾನು ಸ್ವೀಕರಿಸ್ತೀನಿ, ಎಲ್ಲ ಮಾಡಿದ್ದೀನಿ. ಆದರೆ ನೀವು ಹೇಳುವಾಗೆ ಅವರು ಅದನ್ನೆಲ್ಲ ಗಮನಿಸೋದಿಲ್ಲ. ಅದರಿಂದ ಅವರ ಜೊತೆ ವಾದಿಸೋದು ಅಸಾಧ್ಯವಾಗಿದೆ. ಯಾಕಂದರೆ ನಮ್ಮನ್ನು ಒಬ್ಬ ಪ್ರತಿವಾದಿ ಅಂತ ತಗೊಳ್ಳೋದೇ ಇಲ್ಲ, ನಾನು ಹೇಳಿದ್ದೀನಿ ಅವರಿಗೆ. ಸೊ ಅದರಿಂದ ಅನ್ಡೆಮೋಕ್ರೆಟಿಕ್ ಆದಂಥ ಒಂದು ಬಿಹೇವಿಯರು ಅವರ ವ್ಯಕ್ತಿತ್ವದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಅವರ ವಾದದ ಎದುರು ವಾದ ಮಾಡುವುದಲ್ಲದೆ ಅವರನ್ನ ವೈಯಕ್ತಿಕವಾಗಿ ನಾವು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ, ಬಿಟ್ಟು ಬಿಡೋಣ. ಅಲ್ಲದೆ ಈಗ ಡೆಮೋಕ್ರಾಟಿಕ್ ಸ್ಪಿರಿಟಲ್ಲಿ ಹೇಳೋದಿದ್ರೆ ಯಾವ ಬೇಕಾದರೂ ಯಾವ ಸೂಚನೆಯನ್ನು ಸಲಹೆಯನ್ನು ಕೊಡ್ಬೋದು. ಕನ್ನಡಕ್ಕೆ ಈ ಅಕ್ಷರಗಳ ಬೇಡ, ಉಪವಾಸ ಮಾಡೋ, ರೋಮನೈಸ್ ಮಾಡೋಣ ಅಂತ ಬೇಕಾದರೂ ಹೇಳ್ಬೋದು. ಹೇಳಿದವರು ಇದ್ದಾರೆ, ಇಲ್ಲಂತಲ್ಲ, ಯಾವ ಸಲಹೆಯನ್ನು ಬೇಕಾದರೂ ಕೊಡ್ಬೋದು. ಆದರೆ ಅದು ಜನರು ಅದನ್ನು ಸ್ವೀಕರಿಸ್ತಾರೋ ಇಲ್ಲೋ ಅಂತ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಅದು ಸಾಧುವಾದಂಥ ಸಲಹೆ ಅಲ್ಲೋ ಅನ್ನೋದು ಇನ್ನೊಂದು ಪ್ರಶ್ನೆ. ಇದಕ್ಕೆ ನಾನು ಎಲ್ಲಿಂದ ಉತ್ತರ ಹೇಳೋದು? ನಾನು ಸುಮಾರು ಬರೆದಿದ್ದೀನಿ ಇದರ ಬಗ್ಗೆ, ಐದಾರು ಲೇಖನಗಳನ್ನ ಬರೆದಿದ್ದೀನಿ.
ಭಟ್ರ ವಾದದಲ್ಲಿ ಅವ್ರನ್ನ ಭಟ್ ಅಂತ ನಮಗೆ ಈಗಲೂ ಕೂಡ ಒಂದು ಅಳುಕಾಗುತ್ತೆ. ಯಾಕಂದರೆ ಅವರು ಭಟ್ ಅವರು, ಅದರಿಂದ ಅದು ಗೌರವ ಕೊಡುವಂಥ ರೀತಿ. ಅವರು ತಮ್ಮನ್ನು ವಾದಕ್ಕೋಸ್ಕರ ಭಟ್ ಅಂತ ಹೇಳಿದರು ಕೂಡ ನನಗೆ ಹಾಗೆ ಹೇಳಲಿಕ್ಕೆ ನನಗೆ ಅಳುಕಾಗುತ್ತೆ. ಆ ಅಳುಕಿನಲ್ಲಿ ನನ್ನ ಒಂದು ನನ್ನ ಸತ್ಯತೆ ಇರುವುದು ಅದರಲ್ಲಿ ನನಗೆ. ಎನಿವೆ, ಎಲ್ಲಿಂದ ಅಂತ ಶುರು ಮಾಡಿ ಸಾಧ್ಯ ಆಗಲಿ. ಸಿ, ಒಂದು ನಾವು ಕನ್ನಡಿಗರು ಎಲ್ಲರೂ ಒಟ್ಟು ಒಂದು ಕನ್ನಡಿಗರಾಗಿ ಇರಬೇಕಾದ್ರೆ ನಮಗೆ ಒಂದು ಒಂದು ಥರದ ಸರ್ವಸಮ್ಮತವಾದಂಥ ಒಂದು ಕನ್ನಡ ಬೇಕು ನಮಗೆ. ನಮ್ಮ ಮನೆ ಮಾತು ಯಾವುದೇ ಇರಲಿ, ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಇದು ಇದು ಉಪ ಭಾಷೆ ಯಾವುದೇ ಇರಲಿ, ನಮಗೆ ಎಲ್ಲರಿಗೂ ಸ್ವೀಕೃತವಾದಂಥ, ಅದನ್ನು ಕಟ್ಟುನಿಟ್ಟಾಗಿ ನಾನು ಹೇಳೋದಿಲ್ಲ, 100% ನಾನು ಹೇಳೋದಿಲ್ಲ. ಕೆಲವು ಶಬ್ದಗಳಲ್ಲಿ ಪರ್ಯಾಯ ಪದಗಳನ್ನು ಬಳಸಿದರೆ ದೊಡ್ಡ ಸಂಗತಿಯನ್ನು ಆಗೋದಿಲ್ಲ. ಅನುವಾದವೋ ಭಾಷಾಂತರವೋ ತರ್ಜಮೆಕಾರ ಬೇಕಾದ್ರೆ ಹೇಳಿ ನುಡಿಮಾರನ್ ಅಂತ ಅವರು ಅನುವಾದಕರಿಗೆ ನುಡಿಮಾರನ್ ಅಂತ ಹೇಳ್ತಾರೆ. ನುಡಿಮಾರನ್ ನುಡಿ ಅನ್ನು ಮಾರ್ಪಡಿಸುವ ಅಂತ ಅರ್ಥದಲ್ಲಿ ಅದನ್ನು ಬೇಕಾದರೆ ಬಳಸಲಿ. ಅದನ್ನು ಜನ ಸ್ವೀಕರಿಸಿದರೆ ಸರಿಯಪ್ಪ, ಇಲ್ಲದ್ರೆ ಇಲ್ಲ, ಇಲ್ಲದ್ರೆ ಇಲ್ಲ ಅನ್ನೋದನ್ನು ಅವರು ಒಪ್ಪುದಿಲ್ಲಲ್ಲ. ಸೊ ಅಲ್ಲಿ ಅವರ ಮಾತಿನಲ್ಲಿ ಸ್ವಲ್ಪ ಒತ್ತಾಯ ಇದೆ, ಅದು ಒತ್ತಾಯ ಅವರು ರಾಜಕೀಯ ಆಗುತ್ತೆ, ರಾಜಕೀಯ. ಸೊ ಅವರು ತಾನು ದಲಿತರ ಪರವಾಗಿ, ತಾನು ದಮನಿತರ ಪರವಾಗಿ, ತಾನು ಇತರ ಈ ವಿದ್ಯಾಭ್ಯಾಸದಿಂದ ವಂಚಿತರಾದ ಜನ ಕೂಡ ಇದಿಲ್ಲ, ಅವರ ಪರವಾಗಿ ನಾನು ವಾದಿಸ್ತಾ ಇದ್ದೀನಿ ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ನಾನು ಅದಕ್ಕೆ ಹೇಳೋದು ಇಲ್ಲ, ನೀವು ಇಷ್ಟು ತನಕ ವಂಚಿತರಾದ ವರ್ಗವನ್ನು ಇನ್ನಷ್ಟು ವಂಚಿತರಾಗಿ ನೀವು ಮಾಡ್ತಾ ಇದ್ದೀರಿ. ಎಂತಕ್ಕೆಂದರೆ ಅದೊಂಥರ ಈ ಶಿವರಾಮ ಇವನು ಸಾರಿ ಪರಶುರಾಮ ತ್ರಿಶಂಕುವನ್ನು ನೀನು ಅಲ್ಲೇ ಇರು ಅಂತ ಹೇಳಿದಲ್ಲ, ನಿನಗೆ ಸ್ವರ್ಗ ಸಿಗೋಕ್ಕೆ ಪ್ರಯತ್ನ ಮಾಡಿದ, ಸಿಗಲಿಲ್ಲ, ಅಲ್ಲಿ ಬಂದ, ನೀನು ಅಲ್ಲೇ ಇರು ಅಂತ ಹೇಳಿದ. ಅದು ವಿಶ್ವಾಮಿತ್ರನ ಒಂದು ಫೇವ್ರೇಟ್ ಗೇಮ್ ಅದು. ಭೀಷ್ಮ ಹತ್ರ ಯುದ್ಧ ಮಾಡಿ ಅಂಬೆಯನ್ನು ಮದುವೆ ಮಾಡಿಸಲಿಕ್ಕೆ ಭೀಷ್ಮ ಹತ್ರ ತುಂಬ 21 ದಿವಸನೂ ಯುದ್ಧ ಮಾಡಿದ, ಗೆಲ್ಲಿಕ್ಕೆ ಆಗಲ್ಲ, ಆಮೇಲೆ ಆಯಿತು ಏನು ಬೇಕಾದ್ರೂ ಮಾಡಿಬಿಡಿ ನೀವು ಅಂತ ಹೊರಟೋದ ಅವನು. ಸೊ ವಿಶ್ವಾಮಿ ಅದು ಸಾರಿ ಅದು ಪರಶುರಾಮ ಇರಬೇಕು, ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಎಲ್ಲಿ. ಎನಿವೆ, ಸೊ ಈ ವಂಚಿತ ವರ್ಗವನ್ನು ಇನ್ನು ಅಲ್ಲಿ ಕೂತ್ಕೊಳ್ಳಿ, ಅದೇ ನಿಮ್ಮ ನಿಮಗೆ ಒಳ್ಳೆಯದು ಲಾಭಕರ ಅಂತ. ಅದೇನೆಂದರೆ ನನಗೊಂದು ಉದಾಹರಣೆ, ಒಂದು ಕ್ಯೂ ನಿಂತಿದ್ದಾರೆ ಅಂತ ಇಟ್ಕೊಳ್ಳಿ, ಕ್ಯೂನಲ್ಲಿ ಲಾಂಗ್ ಕ್ಯೂ ನಿಂತುಕೊಂಡಿದ್ದಾರೆ. ಹಿಂಬದಿಯವರು ಅಲ್ಲಿ ಯಾವುದಪ್ಪ ನಮ್ಮ ಟರ್ನ್ ಬರ್ತದೆ ಅಂತ ಅಲ್ಲ, ಇದನ್ನು ಫೋರ್ಸ್ ಮಾಡಿ, ಅದೇ ನೀವು ಅದು ಮುಂಬದಿ ಇದು ಹಿಂಬದಿ ಅಂತ ನಾವು ಫೋರ್ಸ್ನಲ್ಲಿ ಮಾಡಿದಾಗ ಆಗುತ್ತೆ, ಅದು ಸ್ವೀಕೃತ ಆಗೋಲ್ಲ, ಸರ್ವಸಮ್ಮತ ಆಗೋದಿಲ್ಲ ಹಾಗೆ ಮಾಡಿದರೆ. ಸೊ ವಂಚಿತ ವರ್ಗದವರಿಗೆ ಅವರಿಗೆ ಅವರನ್ನು ಹೇಗೆ ಮೇಲೆ ತರೋದು, ಗ್ರೌಂಡ್ ಲೆವೆಲ್ನ ಲೆವೆಲ್ ಗ್ರೌಂಡಾಗಿ ಹೇಗೆ ಮಾಡೋದು, ಆ ಕುರಿತನ ಯೋಚನೆ ಮಾಡಬೇಕಲ್ಲ. ಈ ಶಾರ್ಟ್ಕಟ್ಟನ್ನು ಮಾಡಿದ್ರಿಂದ ಅನ್ಯಾಯ ಜಾಸ್ತಿ ಆಗುತ್ತೆ ಅಂದರೆ ಅವ್ರಿಗೇನು ಲಾಭ ಆಗುತ್ತೆ, ಇದೆಲ್ಲ ನಾನು ಚರ್ಚೆ ಮಾಡಿದ್ದೀನಿ ಇದರ ಬಗ್ಗೆ. ಸೊ ಅವ್ರಿಗೇನು ಸಲಹೆ ಬೇಕಾದರೂ ಮಾಡಿಕೊಳ್ಳಿ, ಅವರ ಕಾರಣದಿಂದ ಹೊಸ ಪದಗಳು ಕನ್ನಡಕ್ಕೆ ಬರೋದಾದರೆ ವೆಲ್ಕಮ್, ಸ್ವಾಗತ, ನಾವು ಬಳಸೋಣ ಅದನ್ನು. ಆದರೆ ಆ ಒತ್ತಾಯ ಇದೆಯಲ್ಲ, ನುಡಿಮಾರನ್ ಅಂತಲೇ ಹೇಳಬೇಕು, ಭಾಷಾಂತರಕಾರ ಅಂತ ಹೇಳಬಾರ್ದು ಅಥವಾ ಅನುವಾದಕಾರ ಅಂತ ಹೇಳಬಾರ್ದು ಇನ್ನು ಮುಂದೆ ಅಂತ ಅಪ್ಪಣೆ ಕೊಡಿಸೋದು, ಅದು ದಂಡನಾಯಕನ ಧೋರಣೆ ಆಗುತ್ತೆ. ಆ ದಂಡನಾಯಕತ್ವ ಇದೆಯಲ್ಲ, ಅದು ಸರಿ, ಅದು ಅಂತಿಮ ಪೆಟ್ಟಿಗೆ, ಅದು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸರ್ವಸಾಮಾನ್ಯವಾದಂಥ ಸರ್ವಸಮ್ಮತವಾದಂಥ ಒಂದು ಒಂದು ಶೈಲಿ ಯಾಕೆ ನಮಗೆ ಬೇಕು ಅಂದರೆ, ಒಂದು ಕನ್ನಡಿಗರು ಕನ್ನಡಿಗರಾಗಿ ಇರಲಿಕ್ಕೆ, ಇನ್ನೊಂದು ನಮ್ಮ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಆಗಬೇಕು ಅಂತ ನಾವು ಹೇಳ್ತೀವಿ. ಆದರೆ ಅದಕ್ಕೆ ಸರ್ವಸಮ್ಮತವಾದಂಥ ಒಂದು ಶೈಲಿ ಬೇಕು ಬೇಡವ. ಧಾರವಾಡದವರ ಪಠ್ಯಪುಸ್ತಕಗಳು ಒಂದು ರೀತಿಯಲ್ಲಿ, ನಮ್ಮ ಸೌತ್ ಕನ್ನಡದ ಇನ್ನೊಂದು ರೀತಿಯಲ್ಲಿ ಅಂತ ಇದ್ದರೆ ಶೈಕ್ಷಣಿಕ ಕನ್ನಡ ಬೇರೆ ಬೇರೆ ಆಗಿಬಿಡುತ್ತೆ, ಹಾಗೆ ಸುಮಾರುವಾಗಿ ಹೋಳಾಗ್ಬೋದು, ಅದು ಒಳ್ಳೆಯದಲ್ಲ ಅದು. ಸೊ ಶೈಕ್ಷಣಿಕ ಕನ್ನಡ ಸರ್ವಸಮ್ಮತವಾದಂಥ ಒಂದು ಕನ್ನಡ ಆಗಬೇಕು. ಅದು ಯಾವ ಕನ್ನಡ ಅಂದರೆ ಈಗ ನಾವು ಈಗಾಗಲೇ ಸ್ವೀಕರಿಸಿದ್ದೀವಿ ಅದೇ ಕನ್ನಡ ಇರಲಿ, ಅದರಿಂದ ಏನು ತೊಂದರೆ ಇಲ್ಲ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಇದರ ಬಗ್ಗೆ ಡಿ ವಿ ಜಿಯವರೆಲ್ಲ ಮೊದಲೇ ಆಲೋಚನೆ ಮಾಡಿದವರು ಇವರೆಲ್ಲ, ಅವ್ರು ಹೇಳ್ತಾರೆ. ಅಲ್ಲದೆ ಭಟ್ರು ಹೇಳಿದ್ರಲ್ಲಿ ಏನು ದೊಡ್ಡ ಹೊಸ್ತೇನೆ ಏನಿಲ್ಲ, ಇದು ಬಿ ಎಂ ಸಿ ಎಲ್ಲ ಈ ಬಗ್ಗೆ ಆಲೋಚನೆ ಮಾಡಿದ್ದಾರೆ, ಅದು ಅದು ಸಕ್ಸಸ್ಫುಲ್ ಆಗಲಿಲ್ಲ ಅದು. ಸೊ ಟಿ ವಿ ಹೇಳೋದು ನಮ್ಮ ನಮ್ಮ ಪರಿಚಯ ಇದೆಯಲ್ಲ, ನಮ್ಮ ನಮ್ಮ ಅನುಭವ ಇದೆಯಲ್ಲ, ಅದೇ ಒಂದು ಒಂದು ರೀತಿಯಲ್ಲಿ ನಮಗೆ ಲಾಭ. ನಾವು ಯಾವುದನ್ನು ನಾವು ಮಾಡಿಕೊಂಡಿದ್ದೇವೋ ಅದು ನಮಗೆ ಹೆಚ್ಚು ಫೆಮಿಲರ್ ಆಗಿದೆ. ಅದನ್ನು ಹೊಸದಾಗಿ ಏನಾದ್ರೆಲ್ಲ ಮಾರ್ಪಡಿಸೋ ಅಗತ್ಯ ಇಲ್ಲ ಅಂತ. ಒಂದು ಉದಾಹರಣೆ ಕೊಡ್ತೀನಿ ನಾನು, ಟೈಪ್ರೈಟರ್ನಲ್ಲಿ ಕ್ವರ್ಟಿ ಕೀಬೋರ್ಡ್ ಅಂತ ಒಂದು ಎಲ್ಲ ನಾವೆಲ್ಲ ಬಳಸೋದು ಕ್ವರ್ಟಿ ಕೀಬೋರ್ಡ್ ಅಂತ, QWERTY ಅದು ಎಡಗಡೆ ಸಾಲಿನಲ್ಲಿ ಬರ್ತದೆ, ಅದು ಕ್ವರ್ಟಿ ಕೀಬೋರ್ಡ್ ಅಂತ ಅದು ಹೆಸರು. ಇದುವೇ ಇದಕ್ಕಿಂತಲೂ ಒಳ್ಳೆಯ ಕೀಬೋರ್ಡ್ ಇದೆ ಅಂತ ಕೆಲವರೆಲ್ಲ ವಾದಿಸಿ ಮಾಡಿದ್ದಾರೆ, ಇದಕ್ಕಿಂತ ಸುಲಭವಾದ ಕೀಬೋರ್ಡ್ ಇದೆ ಅದನ್ನು ಬಳಸಬೇಕು ಅಂತ. ಆದರೂ ಕೂಡ ಯಾಕೆ ಅದು ಸಕ್ಸಸ್ಫುಲ್ ಆಗಿಲ್ಲ ಅಂದರೆ, ವಿ ಆರ್ ಸೋ ಯೂಸ್ ಟು ಕ್ವರ್ಟಿ ದಟ್ ಅದನ್ನು ಚೇಂಜ್ ಮಾಡಿ ಇದು ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಅಧ್ವಾನ ಆಗುತ್ತೆ, ಅದರಿಂದ ಯಾವ ಲಾಭವೂ ನಮಗೆ ಸಿಗೋದಿಲ್ಲ.
ಅಂತ ಆ ಉದಾಹರಣೆ ಒಂದು ಒಂದು ಉದಾಹರಣೆ ಕೊಡ್ಬೋದು. ಇಂಥ ಹಲವಾರು ಉದಾಹರಣೆಗಳಿವೆ ನಮಗೆ ಯಾವುದು ಅಭ್ಯಾಸ ಆಗಿದೆಯೋ ಅದೊಂದು ಸೌಲಭ್ಯ ಕೂಡ, ನಮ್ಮ ಸೌಲಭ್ಯ ಕೂಡ ಅದನ್ನು ಸರಿಯಾದ ಕಾರಣ ಇಲ್ಲದೆ ಅದನ್ನು ಬದಲಾಯಿಸೋ ಅಗತ್ಯ ಇಲ್ಲ. ಸೊ ವಿಷ್ಣು ಭಟ್ರೆ, ಇದು ಇಂಥದ್ದೆಲ್ಲ ತುಂಬ ನಾನು ಸುಸ್ತಾಗಿಬಿಟ್ಟು ನಾನು ನೆನೆಸಿಬಿಟ್ಟಿದ್ದೀನಿ ಆಮೇಲೆ ಮಾತಾಡೋದು. ಹಾಗೆ ನಾನು ಮಾತಾಡಿದ ಯಾರು ಕೇಳೋದಿಲ್ಲ, ನನಗೆ ರಾಜಕೀಯ ಇದಿಲ್ಲ, ನಾನು ಯಾರ ಪರವಾಗಿ ಮಾತಾಡೋದಿಲ್ಲ, ನನಗೆ ಗುಂಪಿಲ್ಲ, ಶಕ್ತಿಗೆ ಚಂದ್ರದವನಲ್ಲ ನಾನು. ಸೊ ಒಂದು ವೈಚಾರಿಕ ನೆಲೆಯಲ್ಲಿ ನಾನು ಕೆಲವು ಲೇಖನಗಳನ್ನ ಬರೆದಿದ್ದೀನಿ ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಮಾಡಲಿಕ್ಕೆ ಸಾಧ್ಯ.